ಇವತ್ತು ಶನಿವಾರ ಪರಮಾರ್ಥ ಚಿಂತಾಮಣಿ ಹಾಂ ಪರಮಾರ್ಥ ಚಿಂತಾಮಣಿಯಲ್ಲಿ ಎರಡನೆಯ ಖಾಂಡ ಎರಡನೆಯ ಕಾಂಡ ತತ್ವ ವಿಚಾರ ನೋಡ್ತಾ ಇದ್ದೀವಿ ಮೊದಲನೆಯ ಕಾಂಡ ಏನದು ಉಪೋದ್ಘಾತ ಅಂದರೆ ಸ್ವಲ್ಪ ವೇದಾಂತದ ಪರಿಚಯ ಉಪೋದ್ಘಾತ ಮಾಡಿದ್ದೇವೆ ಅಂದರೆ ವೇದಾಂತದ ಪರಿಚಯ ಎರಡನೆಯ ಕಾಂಡ ಏನಂದರೆ ವೇದಾಂತ ವಿಚಾರ ಅದರಲ್ಲಿ ಅವಸ್ಥಾತ್ರಯ ದೃಷ್ಟಿ ಎಂದಿಟ್ಕೊಂಡಿದ್ದೇವೆ ವಿಚಾರ ಮಾಡುವಾಗ ಅವಸ್ಥಾತ್ರಯ ದೃಷ್ಟಿ ಎನ್ನುವುದು ಇದು ವಿಚಾರ ಕಾಂಡ ನಾನೇನು ಹೆಸರಿಟ್ಟೆ ಅಂದರೆ ಮೊದಲನೆಯದಕ್ಕೆ ನಾನೇನು ಹೆಸರಿಟ್ಟಿದ್ದೀನಿ ಮೊದಲನೆಯದಕ್ಕೆ ವಿಷಯ ಪ್ರವೇಶ ಕಾಂಡ ವಿಷಯ ಕಾಂಡ ಅಥವಾ ಕಾಂಡ ಎರಡನೇದು ದ್ವಿತೀಯ ಕಾಂಡದ ಹೆಸರು ವಿಚಾರಕಾಂಡ ವಿಚಾರಕಾಂಡದಲ್ಲಿ ಉಪಕಾಂಡ ಏನಂದರೆ ಅವಸ್ಥಾತ್ರಯ ದೃಷ್ಟಿ ಕಾಂಡ ಉಪಕಾಂಡ ಅಧ್ಯಾಯ ಎಂದು ಹೀಗೆ ನಾನು ವಿಂಗಡ ಮಾಡಿದ್ದೀನಿ ಸೊ ವಿಚಾರಕಾಂಡ ಎರಡನೇ ಕಾಂಡ ಅದರಲ್ಲಿ ವಿ ಅವಸ್ಥಾತ್ರಯ ದೃಷ್ಟಿ ಓಕೆ ಅವಸ್ಥಾತ್ರಯ ದೃಷ್ಟಿ ಕುರಿತು ಒಂದು ಐದು ಪ್ರಶ್ನೆಗಳನ್ನು ಎತ್ತಿದ್ದೇವೆ ಅಲ್ಲವೇ ನಿನ್ನೆ ಅಂದರೆ ಹಿಂದಿನ ಪಾಠದಲ್ಲಿ ಐದು ಪ್ರಶ್ನೆಗಳು ಯಾವುದಂದರೆ ಸುಮ್ಮನೆ ಹೇಳ್ತೀನಿ ಮತ್ತೊಂದು ಸಲ ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಅಂದರೆ ಅವಸ್ಥಾತ್ರೆಯ ದೃಷ್ಟಿಯ ಸ್ವ ನೇಚರ್ ದ ನೇಚರ್ ಆಫ್ ಅವಸ್ಥಾತ್ರೆಯ ದೃಷ್ಟಿ ಅವಸ್ಥಾತ್ರೆಯ ದೃಷ್ಟಿ ಅಂದರೆ ಹೇಗೆ ಏನಿರುತ್ತವೆ ಮಿಕ್ಕ ದೃಷ್ಟಿಗಳಿಗಿಂತ ಎರಡನೇ ಪ್ರಶ್ನೆ ಮಿಕ್ಕ ದೃಷ್ಟಿಗಿಂತ ಈ ಅವಸ್ಥಾತ್ರೆಯ ದೃಷ್ಟಿಯಲ್ಲಿ ಏನು ವೈಶಿಷ್ಟ್ಯವೇನು ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಮೊದಲನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ಮಿಕ್ಕ ದೃಷ್ಟಿಗೆ ಅವಸ್ಥಾತ್ರೆಯ ದೃಷ್ಟಿಗೆ ಹೋಲಿಸಿ ನೋಡಿದ್ದರೆ ಏನ ವ್ಯತ್ಯಾಸ ಏನ ವೈಶಿಷ್ಟ್ಯ ಎರಡನೇ ಪ್ರಶ್ನೆ ಆಯಿತು ಮೂರನೆಯದೇನೆಂದರೆ ಇದು ಅವಸ್ಥಾತ್ರೆಯ ದೃಷ್ಟಿ ಸರಿಯಾದ ದೃಷ್ಟಿ ಪೂರ್ಣ ದೃಷ್ಟಿ ಎನ್ನುವುದಕ್ಕೆ ಆಧಾರವೇನು ನೀವು ಅವಸ್ಥಾತ್ರೆಯ ದೃಷ್ಟಿ ಅವಲಿಸ ಅವಲಂಬಿಸಬೇಕು ವೇದಾಂತ ವಿಚಾರಕ್ಕೆ ಎಂದು ಹೇಳಿದ್ದೀರಿ ಮೊದಲು ಅವಸ್ಥಾತ್ರೆಯ ದೃಷ್ಟಿ ಅಂದ್ರೇನು ಎರಡನೆಯದು ಮಿಕ್ಕ ದೃಷ್ಟಿಕಿ ಈ ದೃಷ್ಟಿಕಿ ವ್ಯತ್ಯಾಸ ಕಾಂಟ್ರಾಸ್ಟ್ ಏನು ಏನು ವೈಶಿಷ್ಟ್ಯ ಆಯಿತಾ ಮೂರನೆಯ ಪ್ರಶ್ನೆ ಏನೆಂದರೆ ಈ ದೃಷ್ಟಿ ಸರಿಯಾದ ದೃಷ್ಟಿ ಪೂರ್ಣ ದೃಷ್ಟಿ ಎಂದು ಹೇಳುವುದು ಹೇಗೆ ಪೂರ್ಣ ದೃಷ್ಟಿ ಅಂದರೆ ಎ ಪರ್ಫೆಕ್ಟ್ ದೃಷ್ಟಿ ಎಂದರ್ಥ ಎ ಪರ್ಫೆಕ್ಟ್ ಆ್ಯಂಡ್ ಸರಿಯಾದ ದೃಷ್ಟಿ ರೈಟ್ ಆ್ಯಂಡ್ ಪರ್ಫೆಕ್ಟ್ ಹೌ ಡು ಯು ನೋ ದಟ್ ಅವಸ್ಥಾತ್ರೆಯ ದೃಷ್ಟಿ ರೈಟ್ ದೃಷ್ಟಿ ತತ್ವಾನ್ವೇಷಣಕ್ಕೆ ಪರ್ಫೆಕ್ಟ್ ಆದ ದೃಷ್ಟಿ ಎಂದು ಹೇಗೆ ಹೇಗೆ ಹೇಳ್ತೀರಿ ಅಂದರೆ ಇದರಲ್ಲಿ ಈ ಈ ದೃಷ್ಟಿ ಸರಿಯಾದ ದೃಷ್ಟಿ ಇದರಿಂದ ಪರ್ಫೆಕ್ಟ್ ದೃಷ್ಟಿ ಅಂದರೆ ಅರ್ಥವೇನು ಇದರಿಂದ ಪರಮಾತ್ಮ ಗ್ಯಾ ಪರಮಾತ್ಮ ತತ್ವ ಗ್ಯಾರಂಟಿ ಗೊತ್ತಾಗ್ತದೆ ದೃಷ್ಟಿಯಲ್ಲಿ ತಪ್ಪಿಲ್ಲ ಈ ಪದ್ಧತಿಯಲ್ಲಿ ತಪ್ಪಿಲ್ಲ ಇದು ಇದು ಪರ್ಫೆಕ್ಟ್ ಅಂಡ್ ರೈಟ್ ಇದು ಸರಿಯಾದ ದೃಷ್ಟಿ ಪರಿಪೂರ್ಣ ದೃಷ್ಟಿ ಈ ದೃಷ್ಟಿಯಿಂದ ತತ್ವ ಸಿಕ್ಕೆ ಸಿಕ್ಕುತ್ತದೆ ಎಂದು ಮೂರನೆಯದು ಈ ದೃಷ್ಟಿಕನುಗುಣವಾಗಿ ಓಕೆ ಮೂರನೇದು ಏನಂದರೆ ಈ ದೃಷ್ಟಿಯನ್ನು ಅವಲಂಬಿಸಿದ್ದರೆ ವಿಚಾರ ಪದ್ಧತೆ ಹೇಗಿರುತ್ತದೆ ದ ವೆರಿ ಮೆಥಡ್ ಆಫ್ ಎನ್ಕ್ವೈರಿ ಇಫ್ ಯು ಅಡಾಪ್ಟು ಅವಸ್ಥಾತ್ರಯ ದೃಷ್ಟಿ ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿದಾಗ ವಿಚಾರವು ಹೇಗೆ ಹೇಗೆ ಮುಂದುವರಿಯಬೇಕು ಹೇಗೆ ಆ ವಿಚಾರದ ಕ್ರಮವೇನು ಪದ್ಧತಿಯೇನು ಅಲ್ಲವೇ ಸೈಂಟಿಫಿಕ್ ಪದ್ಧತಿ ನಮಗೊಂದಿದೆ ಒಬ್ಬೊಬ್ಬನಿಗೆ ಒಂದೊಂದು ಪದ್ಧತಿ ಇದೆ ಅಲ್ಲವೇ ಎಕನಮಿಕ್ಸ್ ಏನು ಮಾಡ್ತಾರೆ ಸೊಸೈಟಿ ಎಕನಮಿಕ್ಸ್ ಅಂದರೆ ದೆ ಟೇಕ್ ದ ಸೋಷಲ್ ಡೇಟಾ ಫ್ಯಾಮಿಲಿ ಎಲ್ಲೆಲ್ಲ ನೋಡ್ತಾರೆ ಅಲ್ಲವೇ ಈಚ್ ಫ್ಯಾಮಿಲಿಗೆ ಹೇಗಿದೆ ಎಕನಮಿಕ್ ಇನ್ಕಮ್ ಹೇಗಿದೆ ಅರ್ನಿಂಗ್ ಕೆಪ್ಯಾಸಿಟಿ ಹೇಗಿದೆ ಆಪರ್ಚುನಿಟೀಸ್ ಹೇಗಿವೆ ಸರ್ಕಾರ ಪಾಲಿಸೀಸ್ ಹೇಗಿವೆ ಸೊಸೈಟಿ ಹೇಗೆ ನೋಡ್ತಾ ಇದೆ ಒಬ್ಬ ಎಕನಮಿಕ್ ಡೆವಲಪ್ಮೆಂಟ್ ಅಂದರೆ ಇದೆಲ್ಲ ನೋಡಿಕೊಂಡು ಒಂದು ಪ್ರಾಸೆಸ್ ಒಂದು ಮೆಥಡನ್ನು ಮಾಡ್ತಾರೆ ಅಂದರೆ ಸೋಷಲ್ ಪ್ರಾಬ್ಲಮ್ಸ್ಗೆ ಸೋಷಲ್ ಸ್ಟಡೀಸ್ ಮಾಡುವುದಕ್ಕೆ ಅದೊಂದು ಕ್ರಮ ಇರುತ್ತದೆ ಡೇಟಾ ನೋಡ್ತಾರೆ ಗಮನಿಸ್ತಾರೆ ಸೈನ್ಸ್ ನೋಡಬೇಕಾದರೆ ಅದಕ್ಕೆ ಒಂದು ಪದ್ಧತಿ ಇರುತ್ತದೆ ಏನು ಗಮನಿಸುವುದು ಅಬ್ಸರ್ವೇಷನ್ ಕಂಪೈಲಿಂಗ್ ದ ಡೇಟಾ ಆ್ಯಂಡ್ ಜಡ್ಜಿಂಗ್ ದೆನ್ ವೆರಿಫೈಯಿಂಗ್ ಅದು ಅದು ಮುಂದೆ ಹೇಳ್ತೀವಿ ಇದೊಂದು ಸೈಂಟಿಫಿಕ್ ಮೆಥಡ್ ಎಂದಿದೆ ದೆನ್ ಸೋಷಲ್ ಮೆಥಡ್ ಒಂದಿದೆ ವೆ ಸೊಸೈಟಿ ಸೈಕಾಲಜಿಸ್ಟ್ ಹ್ಯಾವ್ ದೇರ್ ಓನ್ ಮೆಥಡ್ ಅದರಲ್ಲಿ ನಂಬರ್ ಆಫ್ ಮೆಥಡ್ಸ್ ಇವೆ ವೇದಾಂತದಲ್ಲಿ ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿದ್ದಾಗ ವಾಟ್ ಈಸ್ ದ ಮೆಥಡ್ ವಿಚ್ ವಿ ಅಡಾಪ್ಟ್ ಇನ್ ಡೂಯಿಂಗ್ ವಿಚಾರ ವಿದ್ ದ ಅಕಾರ್ಡಿಂಗ್ ಟು ಅವಸ್ಥಾತ್ರಯ ದೃಷ್ಟಿ ಅವಸ್ಥಾತ್ರಯ ದೃಷ್ಟಿಗೆ ಅನುಗುಣವಾಗಿ ವಿಚಾರ ಮಾಡುವ ಕ್ರಮವು ಹೇಗಿರುತ್ತದೆ ಇದು ನಾಲ್ಕನೆಯ ಪ್ರಶ್ನೆ ಐದನೇದೇನೆಂದರೆ ಈ ವಿಚಾರದಿಂದ ಅವಸ್ಥಾತ್ರೆಯ ದೃಷ್ಟಿಯನ್ನಿಟ್ಟುಕೊಂಡು ವಿಚಾರ ಮಾಡಿದ್ದರೆ ಉಂಟಾಗುವ ಫಲವೇನು ನೋಡಿದ್ದೀರಾ ಐದು ಪ್ರಶ್ನೆಗಳು ಮೊದಲು ಅವಸ್ಥಾತ್ರೆಯ ದೃಷ್ಟಿ ಅಂದರೆ ಏನು ನಮಗೆ ಗೊತ್ತಿದ್ದೇನಾ ಅಥವಾ ಏನಾದರೂ ಬೇರೆ ಇದೆಯಾ ವಾಟ್ ಈಸ್ ದ ನೇಚರ್ ಆಫ್ ಅವಸ್ಥಾತ್ರೆಯ ದೃಷ್ಟಿ ನಮಗೆ ಎಲ್ಲರಿಗೆ ಗೊತ್ತು ಅವಸ್ಥೆಗಳು ಅಷ್ಟೇನಾ ಅಲ್ಲ ಅದರಲ್ಲಿಯೂ ಸ್ವಲ್ಪ ವಿಶೇಷವಿದೆ ಓಕೆ ಪ್ರಶ್ನೆಗಳು ಮತ್ತೊಂದು ಸಲ ನಿಮಗೆ ನೆನಪಿಸ್ತೀನಿ ಫಸ್ಟು ಅವಸ್ಥಾತ್ರೆಯ ದೃಷ್ಟಿ ಅಂದರೆ ಏನು ಗೊತ್ತಾ ನಮ್ಗೆ ಆ ಗೊತ್ತು ಹೇಳ್ತಾರೆ ಗೊತ್ತಂದರೆ ಏನು ಹೇಳಿ ಹೇಳಿ ಅಂದರೆ ಅವಸ್ಥಾತ್ರೆಯ ಅಲ್ಲಪ್ಪ ಆ ದೃಷ್ಟಿ ಇದೇ ಒಂದು ಸ್ಪೆಷಲ್ ಓ ಅದು ಗೊತ್ತೇ ಇಲ್ಲ ನಮಗೆ ಅದು ದೃಷ್ಟಿ ಹೇಳಬೇಕು ಎರಡನೇದೇನೆಂದರೆ ಅವಸ್ಥಾತ್ರೆಯ ದೃಷ್ಟಿಗೆ ಮಿಕ್ಕ ದೃಷ್ಟಿಗೆ ವ್ಯತ್ಯಾಸವೇನು ಮಿಕ್ಕ ದೃಷ್ಟಿಯವ್ರು ಏನು ಮಾಡ್ತಾರೆ ಮರ ಅವಸ್ಥಾತ್ರೆಯ ದೃಷ್ಟಿಯ ವ್ಯತ್ಯಾಸವೇನು ಆ ವಿಶೇಷವೇನು ಹಾಂ ಮೂರನೆಯದು ಈ ಅವಸ್ಥಾತ್ರ ದೃಷ್ಟಿಯನ್ನಿಟ್ಟುಕೊಂಡು ವಿಚಾರ ಮಾಡುವ ಪದ್ಧತಿ ಏನು ಅದು ಮುಂದುವರಿಯುವುದು ಹೇಗೆ ಅವಸ್ಥಾ ದೃಷ್ಟಿ ಇಟ್ಟುಕೊಂಡಿದ್ದೀವಿ ಮುಂದೆ ಹೇಗೆ ಅವಸ್ಥಾತ್ರೆಯ ದೃಷ್ಟಿಯನ್ನಿಟ್ಟುಕೊಂಡು ವಿಚಾರ ಮಾಡುವುದು ಹೇಗೆ ಅದೊಂದು ಕ್ರಮ ಅದೊಂದು ಪದ್ಧತಿ ಎಲ್ಲ ಹೇಳಬೇಕು ಅಲ್ಲವೇ ಇದನ್ನು ಮೂರನೇ ಪ್ರಶ್ನೆ ಮತ್ತು ಹೋದೆ ಈ ಅವಸ್ಥಾತ್ರಯ ದೃಷ್ಟಿ ಸರಿಯಾದ ದೃಷ್ಟಿ ಪರಿಪೂರ್ಣ ದೃಷ್ಟಿ ಪರ್ಫೆಕ್ಟ್ ದೃಷ್ಟಿ ಆ್ಯಂಡ್ ಇದರಿಂದ ಜ್ಞಾನ ಉಂಟಾಗುವಷ್ಟು ತತ್ವವು ಗೊತ್ತಾಗುವ ತತ್ವವು ಗೊತ್ತಾಗುವುದಕ್ಕೆ ಸರಿಯಾದ ದೃಷ್ಟಿ ಇಟ್ ಈಸ್ ರೈಟ್ ಮೆಥಡ್ ಟು ಲೀಡ್ ಯು ಟು ಜ್ಞಾನಂ ತತ್ವವನ್ನು ತಿಳಿಸುವುದಕ್ಕೆ ತಾನು ಸರಿಯಾದ ದೃಷ್ಟಿ ಇದು ಪರ್ಫೆಕ್ಟ್ ದೃಷ್ಟಿ ಎಂದು ಹೇಗೆ ಹೇಳ ಹೇಗೆ ಹೇಳ್ತೀರಿ ಅವಸ್ಥಾತ್ರಯ ದೃಷ್ಟಿ ಸರಿಯಾದ ದೃಷ್ಟಿ ಪರ್ಫೆಕ್ಟ್ ದೃಷ್ಟಿ

ಅದರಲ್ಲಿ ಏನು ಹೇಳಿದ್ದೇವೆ ಅವಸ್ಥಾತ್ರೆಯ ದೃಷ್ಟಿ ಸ್ವರೂಪವೇನು ಅಂದರೆ ಅವಸ್ಥಾತ್ರೆಯ ದೃಷ್ಟಿ ಮೊದಲು ನಮ್ಮ ನಮ್ಮ ಅನುಭವಗಳನ್ನೇ ನೋಡಬೇಕು ಮಿಕ್ಕ ಮಿಕ್ಕ ನಮ್ಮ ನಮ್ಮ ಅನುಭವಗಳನ್ನೇ ವಿಶೇಷವಾಗಿ ನೋಡಬೇಕು ಒಂದು ಎರಡನೇದೇನೆಂದರೆ ಇದು ಪ್ರಮಾಣಗಳಿಂದ ನೋಡಲ್ಲ ಅನುಭವದಿಂದ ನೋಡುತ್ತದೆ ಇದು ಮುಖ್ಯ ಪಾಯಿಂಟ್ ಅವಸ್ಥಾತ್ರೆಯ ದೃಷ್ಟಿ ಅಂದರೆ ಏನು ಅಂದರೆ ಪ್ರಮಾಣಗಳಿಂದ ನೋಡಬಾರದು ನೇರಾಗಿ ಅನುಭವವನ್ನೇ ಆ ಅನುಭವದಲ್ಲಿ ಪ್ರಮಾಣಗಳು ಪ್ರಮಾತ ಪ್ರಮಾಣ ಸೇರಿಕೊಂಡಿದೆ ಗೊತ್ತಾಯ್ತಾ ಪ್ರಮಾತ ಪ್ರಮಾಣ ಪ್ರಮೇಯ ಈ ಮೂರನ್ನು ಸೇರಿಸಿರುವ ಒಂದು ಅನುಭವಗಳಿವೆ ಇವು ಸಾರ್ವಜನಿಕ ಅನುಭವಗಳು ನೋಡಿ ಅವಸ್ಥಾತ್ರಯ ಕುರಿತು ಮುಂದೆ ವಿಸ್ತಾರವಾಗಿ ಬರುತ್ತದೆ ಐದು ಅಂಶಗಳು ಫೈವ್ ಪಾಯಿಂಟ್ಸ್ ಸ್ವಾಮೀಜಿ ಇಸ್ ಗೋಯಿಂಗ್ ಟು ಸೇ ಸ್ವಾಮೀಜಿ ಹೇಳಲಿದ್ದಾರೆ ಐದು ಅದು ಮುಂದೆ ಬರುತ್ತದೆ ಈಗ ಮಾತ್ರ ಅವಸ್ಥಾತ್ರಯ ಅಂದರೆ ಎಲ್ಲರಿಗೂ ಇರುವ ಅನುಭವ ಒಂದು ಇದು ಅನುಭವವೇ ಹೊರತು ಪ್ರಮಾಣ ದೃಷ್ಟಿ ಅಲ್ಲ ಅಲ್ಲವೇ ಈ ಮೂರರಲ್ಲೇ ಎಲ್ಲ ಎಲ್ಲ ವಿಚಾರವಿನಯ ವಿಷಯವೆಲ್ಲ ಅಡಕವಾಗಿದೆ ಇಂಥದ್ದು ಇದು ಅವಸ್ಥಾತ್ರಯ ದೃಷ್ಟಿಯ ವೈಶಿಷ್ಟ್ಯ ನೇರಾಗಿ ಅನುಭವವನ್ನೇ ನೋಡಬೇಕೇ ಹೊರತು ಪ್ರಮಾಣಗಳಿಂದ ಅಲ್ಲ ಅಂದರೆ ಇಂದ್ರಿಯಗಳ ಅನುಭವ ಮನಸ್ಸಿನ ಅನುಭವ ಅಲ್ಲ ಎಂದರ್ಥ ಪ್ರಮಾಣಗಳು ಅಂದ್ರೇನು ಇಂದ್ರಿಯ ದೃಷ್ಟಿ ಇಂದ್ರಿಯ ಅನುಭವ ದೃಷ್ಟಿ ಮನಸ್ಸಿನ ಅನುಭವ ದೃಷ್ಟಿ ಅನುಭವಗಳು ಹಿಂದೆ ಹೇಳಿದ್ದೇವೆ ಮುಂದೆ ವಿಸ್ತಾರವಾಗಿ ಬರುತ್ತದೆ ಈಗ ಸಂಕ್ಷೇಪವಾಗಿ ಹೇಳಿಬಿಡ್ತೀನಿ ಒಂದು ಇಂದ್ರಿಯ ಅನುಭವ ದೃಷ್ಟಿ ಎರಡನೆಯದು ಮನಸ್ಸಿನ ಎಮೋಷನ್ ದೃಷ್ಟಿ ಅಂದರೆ ಸುಖ ದುಃಖ ಪ್ರೇಮ ದ್ವೇಷ ಕೋಪ ಎಮೋಷನ್ಸು ಭಾವೋದ್ವೇಗಗಳು ಗೊತ್ತಾಗುತ್ತದಲ್ಲ ಅದು ಮಾನಸಿಕ ಅನುಭವ ಒಂದು ಇಂದ್ರಿಯ ಅನುಭವ ಎರಡನೆಯದು ಮಾನಸಿಕ ಅನುಭವ ಮೂರನೆಯದು ಯೋಗಿಗಳ ಭಕ್ತರವಾದ ದಿವ್ಯಾನುಭವ ಇಂದ್ರಿಯಾನುಭವ ಮನಸ್ಸಿನ ಅನುಭವ ಭಾವೋದ್ವೇಗ ಎಮೋಷ್ನಲ್ ಅನುಭವ ಫೀಲಿಂಗ್ ಅನುಭವ ಮೂರನೆಯದು ದಿವ್ಯಾನುಭವ ನಾಲ್ಕನೆಯದು ಅವಸ್ಥಾನುಭವ ಈ ಅವಸ್ಥಾತ್ರೆಯ ದೃಷ್ಟಿಯ ಮೊದಲನೆಯ ಪ್ರಶ್ನೆ ಏನು ಅವಸ್ಥಾತ್ರೆಯ ದೃಷ್ಟಿ ಅಂದರೇನು ಅವಸ್ಥೆಗಳನ್ನು ಅನುಭವ ದೃಷ್ಟಿಯ ನೋಡುವುದು ಪ್ರಮಾಣ ದೃಷ್ಟಿಗಳಿಂದ ಅಲ್ಲ ಅಂದ್ರೇನು ಮಿಕ್ಕ ಮೂರಿವೆ ನೋಡಿ ಇಂದ್ರಿಯಾನುಭವ ದೃಷ್ಟಿಯಲ್ಲ ಮನಸ್ಸಿನ ಎಮೋಷನ್ ದೃಷ್ಟಿಯಲ್ಲ ದಿವ್ಯ ದೃಷ್ಟಿಯಲ್ಲ ಈ ಮೂರು ಬಿಟ್ಟು ನೇರಾಗಿ ಇರುವಂಥ ಅನುಭವ ದೃಷ್ಟಿ ಅವಸ್ಥಾತ್ರಯ ದೃಷ್ಟಿ ಇದಾಯ್ತಾ ಇದೊಂದು ಹೇಳಿದ್ದೆ ಈಗ ಇದು ಹಿಂದೆ ಹಿಂದೆ ಆಯಿತು ಈಗ ಮುಂದೆ ಮುಂದೆ ಹೇಳೋಣ ಎರಡನೆಯ ಪ್ರಶ್ನೆ ಹಾಂ ಈಗ ಎರಡನೆಯ ಪ್ರಶ್ನೆ ಏನು ಹಾಂ ಸ್ವಲ್ಪ ನಾನು ಬರ್ಕೊಂಡಿದ್ದಿದೆ ಇದು ನೋಡ್ತೀನಿ ಹಾಂ ಎರಡನೆಯ ಪ್ರಶ್ನದಲ್ಲಿ ಹಾಂ ಇದರ ಇದು ಇದರ ವೈಶಿಷ್ಟ್ಯವೇನು ವೈಶಿಷ್ಟ್ಯ ಅಂದರೆ ಇನ್ನೊಂದು ಬೆ ಇತರ ದೃಷ್ಟಿಗಳಿಂದ ಹೋಲಿಸಿದ್ದರೆ ಈ ದೃಷ್ಟಿಯಲ್ಲಿ ವಿಶೇಷವೇನು ನಾನು ಓದ್ತೀನಿ ನೋಡಿ ಅವಸ್ಥಾತ್ರಯ ದೃಷ್ಟಿಯಲ್ಲಿರುವ ವಿಶೇಷಗಳು ಎಂದು ಇದು ಎಷ್ಟನೇ ಪಾಯಿಂಟು ಸ್ವಾಮೀಜಿ ಪುಸ್ತಕದಲ್ಲಿ ಏಯ್ಟೀನ್ತ್ ಒನ್ ಏಯ್ಟ್ ಅಂದರೆ ಹದಿನೆಂಟನೆಯ ಅಂ ನಾನು ಅಧ್ಯಾಯ ಎಂದು ಹೇಳಿಬಿಟ್ಟೆ ಸ್ವಾಮೀಜಿ ಒಂದು ಸಂಖ್ಯೆ ಕೊಟ್ಟು ಅದನ್ನು ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿ ಹೆಸರು ಏನು ಹೇಳಿದ್ದಾರೆ ಕಿರಣ ಏನು ಜ್ಯೋತಿ ಏನೇನೋ ಹೆಸರಿಟ್ಟರು ಸ್ವಾಮೀಜಿ ಹೇಳಲ್ಲ ಸ್ವಾಮೀಜಿ ಏನು ಹೆಸರಿಟ್ಟರು ನಾನು ಸ್ವಲ್ಪ ಹೆಸರುಗಳು ಬದಲಾಯಿಸ್ಕೊಂಡೆ ಸ್ವಾಮೀಜಿ ಕ ಒಂದು ದೊಡ್ಡ ದೊಡ್ಡ ಕಿ ಕಾಂಡ ಎಂದು ಹೇಳಿದ್ದಾರೆ ಇದು ಸ್ವಲ್ಪ ಹೇಳ್ತೀನಿ ನಿಮಗೆ ನಿನಗೆ ಮತ್ತೆ ಮತ್ತೆ ಹೇಳೋದಿಲ್ಲ ಒಂದು ಸಲ ಹೇಳಿಬಿಟ್ರೆ ನಿಮಗೆ ಗೊತ್ತಾಗ್ತದೆ ಸ್ವಾಮೀಜಿ ಆರು ಕಾಂಡಗಳನ್ನು ಕೊಟ್ಟರು ಆ ಆರು ಪ್ರಕಾಶಗಳು ಆರು ಪ್ರಕಾಶ ಮೊದಲು ಪ್ರವೇಶ ವಿಚಾರ ಪರಮಾರ್ಥ ವಿಚಾರ ಮತ್ತು ಸತ್ ಇರುವಿನ ಇರುವಿನ ಪ್ರಕಾಶ ಅರಿವಿನ ಪ್ರಕಾಶ ಆನಂದದ ಪ್ರಕಾಶ ಕೊನೆಗೆ ಉಪಸಂಹಾರ ಅಂದರೆ ಏನು ಈಗ ಹೇಳ್ತೀನಿ ನೋಡಿ ನೆನಪಿಟ್ಟುಕೊಳ್ಳುವುದಕ್ಕೆ ಆರು ಪ್ರಕಾಶಗಳು ನಾನಿದಕ್ಕೆ ಕಾಂಡ ಎಂದು ಹೇಳಿದ್ದೀನಿ ಆರು ಕಾಂಡಗಳು ಬಾಲಕಾಂಡ ಬ ರಾಮಾಯಣದಲ್ಲಿ ಅಯೋಧ್ಯಕಾಂಡ ಇರುತ್ತದಲ್ಲ ಮೊದಲು ಉಪೋದ್ಘಾತ ಕಾಂಡ ಪ್ರವೇಶ ಕಾಂಡ ಎರಡನೇದು ಎರಡನೆಯದು ವಿಚಾರಕಾಂಡ ವಿಚಾರಣೆ ಮಾಡುವುದು ಹೇಗೆ ಮೊದಲು ಪ್ರವೇಶ ಉಪೋದ್ಘಾತ ಹೇಳಿದ್ದಾರೆ ನಾನು ಒಂದು ಪಾಠ ಹೇಳಿ ಮಿಕ್ಕದೆಲ್ಲ ನಾನು ಬಿಟ್ಟು ಬಿಟ್ಟೆ ನೀವೇ ಓದಿಕೊಳ್ಳಬಹುದು ಅದು ಹೇಳಬಹುದು ಬಟ್ ನೀವೆಲ್ಲರೂ ತುಂಬ ಬುದ್ಧಿವಂತರು ವೇದಾಂತ ತುಂಬ ಕೇಳುವವರು ನಿಮ್ಮಂಥ ಸಣ್ಣ ಮಕ್ಕಳ ಹಾಗೆ ಅನಿಸುತ್ತದೆ ಲೌಕಿಕರಿಗೆ ಹೇಳಿದ ಹಾಗೆ ಅನಿಸುತ್ತದೆ ಎಂದು ಅದು ನಾನು ಬಿಟ್ಟೆ ನಿಮಗೆ ಅಷ್ಟು ಬೇಕನ್ನಿಸಿದ್ದರೆ ನೀವು ಓದಿ ನೋಡಿ ಏನಾದರೂ ಪ್ರಶ್ನೆಗಳಿದ್ದರೆ ಅದು ಬೇಕು ಅನಿಸಿದ್ದರೆ ಹೇಳಿ ನನಗೆ ಒಂದು ಮೆಸೇಜ್ ಮಾಡಿ ನಾನು ಅದು ಹೇಳಿಬಿಡ್ತೀನಿ ಬೇಕಂದರೆ ಬಟ್ ನನಗೆ ಅನಿಸಿತು ಅದು ನಾನು ಬಿಟ್ಟು ಬಿಟ್ಟೆ ಏಕೆಂದರೆ ಉಪೋದ್ಘಾತ ಕಾಂಡ ಅದರಲ್ಲಿ ಚೆನ್ನಾಗಿಯೇ ಇವೆ ಅದು ಅಂದರೆ ಲೌಕಿಕರಿಗೆ ಹೇಳುವ ಹಾಗೆ ಇವೆ ಅದರಿಂದ ಅದು ಜಸ್ಟ್ ಒಂದೋ ಎರಡೋ ಪ್ರವಚನಗಳು ಹೇಳಿಬಿಟ್ಟು ಬಿಟ್ಟೆ ಅದು ನೀವು ಓದ್ಕೊಳ್ಳಬಹುದು ಹಾಂ ಎರಡನೇದು ವಿಚಾರಕಾಂಡ ಇದು ಮೊದಲು ಅವಸ್ಥಾತ್ರೆಯ ದೃಷ್ಟಿಯೇನು ವಿಚಾರವೇನು ಹೇಗೆ ಮಾಡಬೇಕು ಎನ್ನುವುದು ಮೊದಲು ವಿಚಾರ ಪದ್ಧತಿ ಮೊದಲು ವಿಚಾರ ಮಾಡುವ ಪದ್ಧತೆ ಹೇಳ್ತಾ ಇದ್ದಾರೆ ಇದು ನಾನು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಒಂದು ಪಾಠ ಆಯಿತು ಈಗ ಇವತ್ತಿಂದು ನಡೆಯುತ್ತಾ ಇದೆ ಇದಕ್ಕೆ ಎರಡನೆಯದು ನಾನು ಕಾಂಡಕ್ಕೆ ವಿಚಾರಕಾಂಡ ಎಂದು ಹೇಳಿದ್ದೀನಿ స్వీజీ పరమార్థ విచార ఇక ఈరనైదు ఇక మూరు నాలుక ఐదు మొదలనైదు ఉపోద్ఘాత ఎరడనయదు విచార ఇక మూరు నాలుకు ఐదు ఏనందరే సత్తు చిత్తు ఆనంద సత్కాండ చిత్తూకాండ ఆనంద కాండ నిట్టే హసరు స్వమీజీ యను సత్తు ఇరివిన పరమార్థ అరివిన పరమార్థ సుఖద పరమార్థ ఎ స్వీజీ ఇట్టరు నల్ప బదలసిబిట్టే సత్కాండ చిత్తూకాండ ఆనంద కాండ అలవే ರಾಮಾಯಣದಲ್ಲಿ ಕಾಂಡ ಇರುತ್ತದೆ ಅಯೋಧ್ಯ ಕಾಂಡ ಅರಣ್ಯ ಕಾಂಡ ನಾನು ಸತ್ತು ಕಾಂಡ ಚಿತ್ತು ಕಾಂಡ ಆನಂದ ಕಾಂಡ ಏನಿದೆ ನಾನೇ ಹೇಳ್ತೀನಿ ಈಗ ಕೊನೆಗೂ ಏನಂದ್ರೆ ಆರನೆಯದು ಉಪಸಂಹಾರ ಕಾಂಡ ಅಂದರೆ ಓ ನೆನಪಿಟ್ಕೊಂಡು ಆರು ಕಾಂಡಗಳು ಆರು ಕಾಂಡಗಳಲ್ಲಿ ಮೊದಲು ಉಪೋದ್ಘಾತ ಎರಡನೆಯದು ವಿಚಾರ ಮಧ್ಯದಲ್ಲಿ ಮೂರು ಮುಖ್ಯ ಸತ್ತು ಚಿತ್ತು ಆನಂದ ಕೊನೆದು ಉಪಸಂಹಾರ ಈಗ ಕೊನೆಗೆ ಉಪಸಂಹಾರ ಕನ್ಕ್ಲೂಷನ್ ಆಗ್ತದಲ್ಲ ಇದು ಆರು ಕಾಂಡಗಳು ಸ್ವಾಮೀಜಿ ಕಾಂಡಕ್ಕೆ ಪ್ರಕಾಶ ಎಂದು ಹೆಸರಿಟ್ಟರು ಓಕೆ ಪ್ರಕಾಶ ಎಂದು ಹೆಸರಿಟ್ಟು ಮತ್ತೆ ಅದರಲ್ಲಿ ಉಪಕಾಂಡ ಕಾಂಡಕ್ಕೆ ನಾನು ಉಪಕಾಂಡ ಎಂದು ಹೇಳಿಬಿಟ್ಟಿದ್ದೀನಿ ಸೆಕ್ಷನ್ ಸಬ್ ಸೆಕ್ಷನ್ ಕಾಂಡದಲ್ಲಿ ಉಪಕಾಂಡ ಎಂದು ಹೇಳಿದ್ದೀನಿ ಸ್ವಾ ಕಾಂಡ ಅಂದರೆ ಕಾಂಡದಲ್ಲಿ ಮತ್ತೆ ಮೊದಲನೆಯ ಉಪೋದ್ಘಾತ ಕಾಂಡಕ್ಕೆ ಸ್ವಾಮೀಜಿ ನಾಲ್ಕು ಬಾಡಿದ್ದಾರೆ ನಾಲ್ಕು ಮಾಡಿದ್ದಾರೆ ಮತ್ತು ವಿಚಾರಕ್ಕೆ ಆರು ಮಾಡಿದ್ದಾರೆ ಹಾಗೆ ಅದರಲ್ಲಿ ಸಬ್ಸೆಕ್ಷನ್ಸ್ ಅಂದರೆ ಉಪಕಾಂಡಗಳು ನಾನು ಆರು ಕಾಂಡಗಳು ಅದು ಆರು ಕಿ ಕಾಂಡಗಳು ಹೇಳಿ ನಾನು ಉಪಕಾಂಡ ಎಂದು ನಾನು ಹೆಸರಿಟ್ಟೆ ಓಕೆ ಸ್ವಾಮೀಜಿ ಏನು ಹೆಸರಿಟ್ಟೆ ಪ್ರಕಾಶಕ್ಕೆ ಕಿರಣ ಎಂದು ಹೆಸರಿಟ್ಟರು ಪ್ರಕಾಶಕ್ಕೆ ಕಿರಣ ಪ್ರಕಾಶದ ಒಳಗಿನ ಭಾಗಗಳಿಗೆ ಕಿರಣ ಎಂದು ಹೇಳಿದ್ದಾರೆ ನಾನು ಉಪಕಾಂಡ ಎಂದು ಹೇಳಿದ್ದೀನಿ ಈಗ ಮತ್ತೆ ಈಗ ಲಾ ಈಗ ಒಂದೊಂದಕ್ಕೆ ಸಂಖ್ಯೆ ಕೊಟ್ಟು ಒಂದೊಂದು ಸ್ಮಾಲ್ ಸ್ಮಾಲ್ ಭಾಗಗಳನ್ನು ಮಾಡಿ ಅದಕ್ಕೆ ಸಂಖ್ಯೆ ಕೊಟ್ಟು ಆ ಒಂದು ಟಾಪಿಕ್ ಚರ್ಚೆ ಮಾಡಿದ್ದಾರೆ ಒಂದು ಸ್ಮಾಲ್ ಟಾಪಿಕ್ ಅದಕ್ಕೆ ಸ್ವಾಮೀಜಿ ಝಲಕ್ ಎಂದು ಹೇಳಿದ್ದಾರೆ ಅಂದರೆ ಮೂರು ಹೆಸರುಗಳು ಪ್ರಕಾಶ ಪ್ರಕಾಶ ಒಳಗೆ ಕಿರಣಗಳು ಕಿರಣಗಳ ಒಳಗೆ ಝಲಕ್ಗಳು ಎಂದು ಸ್ವಾಮೀಜಿ ಹೇಳಿದ್ದಾರೆ ನಾನು ಫಸ್ಟು ಕಾಂಡ ಉಪಕಾಂಡ ಅಧ್ಯಾಯ ಸೆಕ್ಷ ಕ್ಯಾಂಟೋ ಸೆಕ್ಷನ್ ಆ್ಯಂಡ್ ಚಾಪ್ಟರ್ ಎಂದು ನಾನು ಮತ್ತೆ ರೀನೇಮ್ಡ್ ದೆಮ್ ಓಕೆ ರೀ ಕ್ರಿಸ್ಟನ್ ಎಂದು ಹೇಳಬೇಡಿ ಆ ಕ್ರಿಸ್ಟನ್ ಪದ ಬೇಡ ನಮಗೆ ಇಂಗ್ಲೀಷ್ನಲ್ಲಿ ರೀನೇಮಿಂಗೆ ಇಂಗ್ಲೀಷ್ ಪದ ಚೆನ್ನಾಗಿದೆ ರೀ ಕ್ರಿಸ್ಟೆಂಡ್ ಎಂದು ಯಾರೋ ಮಂದಿರಕ್ಕೆ ಮಂದಿರದಲ್ಲಿ ಹೆಡ್ಡಿಂಗ್ ಮಾಡಿಕೊಂಡು ರೀ ಕ್ರಿಸ್ಟನ್ ಎಂದು ಬರೆದಿಟ್ಟ ನನಗೆ ಆಶ್ಚರ್ಯವಾಯಿತು ರೀನೇಮ್ಡ್ ಅಂದರೆ ಮತ್ತೆ ಅದಕ್ಕೆ ಪುನಃ ಹೆಸರಿಟ್ಟೆ ನಾನು ಇಟ್ಟಿದ್ದೇನು ಕಾಂಡ ಉಪಕಾಂಡ ಅಧ್ಯಾಯ ತೋ ಫಸ್ಟ್ ಕಾಂಡ ನಾನು ಒಂದೋ ಎರಡೋ ಪ್ರವಚನಗಳು ಹೇಳಿಬಿಟ್ಟು ಉಪೋದ್ಘಾತ ಕಾಂಡ ಬಿಟ್ಟೆ ಈಗ ಎರಡನೆಯದು ವಿಚಾರಕಾಂಡ ವಿಚಾರಕಾಂಡದಲ್ಲಿ ಉಪಕಾಂಡ ಏನಂದರೆ ಅವಸ್ಥಾತ್ರಯ ದೃಷ್ಟಿ ಎನ್ನುವುದು ಉಪಕಾಂಡ ಓಕೆ ಆ ಉಪಕಾಂಡದಲ್ಲಿ ಅಧ್ಯಾಯ ಎರಡನೇ ಅಧ್ಯಾಯ ಅಂದರೆ ಏಯ್ಟೀನ್ತ್ ಅಧ್ಯಾಯ ಒಂದು ಎಂಟು ಅಂದರೆ ಹದಿನೆಂಟನೆಯ ಅಧ್ಯಾಯ ಅವಸ್ಥಾತ್ರೆಯ ದೃಷ್ಟಿಯಲ್ಲಿರುವ ವಿಶೇಷಗಳು ಅಂದರೆ ಮೊದಲು ಐದು ಪ್ರಶ್ನೆಗಳು ಹೇಳಿದ್ದೀವಲ್ಲ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಪ್ರಶ್ನೆ ಇಟ್ಕೊಂಡು ಸ್ವಾಮೀಜಿ ಉತ್ತರ ಕೊಡ್ತಾರೆ ಮೊದಲು ಅವಸ್ಥಾತ್ರೆಯ ಎಂದರೇನು ಹೇಳಿದ್ದೇವೆ ಈಗ ಅವಸ್ಥಾತ್ರೆಯ ದೃಷ್ಟಿಯ ವೈಶಿಷ್ಟ್ಯವೇನು ಅಂದರೆ ಇನ್ನೊಂದು ಇನ್ನು ಇತರ ದೃಷ್ಟಿಗಳಿಂದ ಹೋಲಿಸಿದ್ದರೆ ಓಕೆ ಇತರ ದೃಷ್ಟಿ ಈಗ ನಾನು ವಿಷಯಕ್ಕೆ ಬಂದೆ ಉಪದ್ಘಾತವಾಯಿತು ಅದು ಬಿಡಿ ವಿಷಯಕ್ಕೆ ಬಂದೆ ಲಿಸನ್ ಇತರ ದೃಷ್ಟಿಗಳಿಂದ ಹೋಲಿಸಿದ್ದರೆ ಅವಸ್ಥಾತ್ರೆಯ ದೃಷ್ಟಿಯಲ್ಲಿರುವ ವೈಶಿಷ್ಟ್ಯವೇನು ಸ್ಪೆಷಾಲಿಟಿ ಏನು ಈ ಎಲ್ಲ ದೃಷ್ಟಿಗಳು ದೃಷ್ಟಿಯೇ ವೇದಾಂತ ವಿಚಾರ ಮಾಡೋಣ ಈ ಕಾಲದಲ್ಲಿ ಹೇಳ್ತಾರೆ ಪುಸ್ತಕ ಓದ್ಕೋ ತಾನೇ ತಾನೇ ವೇದಾಂತ ನಡು ಅಲ್ಲಪ್ಪ ಅದಕ್ಕೆ ಒಂದು ಸರಿಯಾದ ದೃಷ್ಟಿ ಬೇಕು ಸರಿಯಾದ ದೃಷ್ಟಿ ಇಲ್ಲದಿದ್ದರೆ ಅವಸ್ಥಾತ್ರೆಯ ದೃಷ್ಟಿ ಅನ್ನೋ ಇಟ್ಕೊಳ್ಳೋದು ಹಾಗೇನಲ್ಲ ಎಲ್ಲಾದರೂ ಮಾಡು ಏನಾದರೂ ಮಾಡು ಏನಾದರೂ ಓದ್ಕೋ ಏನಾದರೂ ಯೋಚನೆ ಮಾಡು ಈಗ ಈ ಈ ಅಸ್ತವ್ಯಸ್ತದಿಂದ ಜನರು ಲಾಟ್ ಆಫ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಟೈಮ್ ವೇಸ್ಟೇ ಅಲ್ಲ ಕನ್ಫ್ಯೂಸ್ ಆಗುತ್ತಾರೆ ಕನ್ಫ್ಯೂಸ್ ಆಗುವುದೇ ಅಲ್ಲ ಮೈಂಡನ್ನು ರಾಂಗ್ಲಿ ಬ್ರೈನ್ ವಾಶ್ ಮಾಡಿಕೊಳ್ತಾ ಇದ್ದಾರೆ ರಾಂಗ್ಲಿ ಕಂಡೀಷನ್ ಆದರೆ ಕರೆಕ್ಷನ್ ಮಾಡುವುದು ಈಗ ದೊಡ್ಡ ಸಮಸ್ಯೆ ಬಿಕಾಸ್ ಯಾವ ಗುರು ಯು ಹ್ಯಾಸ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಯು ಪರ್ಸನಲ್ಲಿ ಕುಳಿತುಕೊಂಡು ನಿನ್ನನ್ನು ಕರೆಕ್ಷನ್ ಮಾಡಬೇಕು ಅಷ್ಟೆಲ್ಲ ಯಾರಿಗೆ ಟೈಮ್ ಇದೆ ಇಫ್ ನೀವು ನಿನ್ನನ್ನು ನೀವು ರಾಂಗ್ಲಿ ಕಂಡೀಷನ್ ಮಾಡಿಕೊಂಡರೆ ತಪ್ಪಾಗಿ ಕಂಡೀಷನ್ ಮಾಡಿಕೊಂಡರೆ ಅದನ್ನು ಬದಲಾಯಿಸಿ ಶುದ್ಧಗೊಳಿಸುವುದು ತುಂಬ ಕೆಲಸ ಆಗುತ್ತದೆ ಅದರಿಂದ ಸರಿಯಾದ ವಿಷಯವನ್ನು ತಿಳ್ಕೊಂಡು ಅದರಿಂದ ಇತರ ದೃಷ್ಟಿಗಳಿಗೆ ಅವಸ್ಥಾತ್ರೆಯ ದೃಷ್ಟಿಗೆ ಇರುವ ವ್ಯತ್ಯಾಸ ಆ ವಿಶೇಷವೇನು ಎನ್ನುವುದು ಇವತ್ತಿನ ವಿಷಯ ನಾನು ಓದಿ ಹೇಳ್ತೀನಿ ನೋಡಿ ಇದು ಎರಡನೇ ಪ್ರಶ್ನಕ್ಕೂ ಉತ್ತರ ಓಕೆ ಇದು ಹದಿನೆಂಟನೆಯ ಅಧ್ಯಾಯ ಎರಡನೇ ಪ್ರಶ್ನಕ್ಕೂ ಉತ್ತರ ಎರಡನೇ ಪ್ರಶ್ನೆ ಏನಿತ್ತು ಹೀಗೆ ಹೇಳಿದ್ದೀನಿ ನೋಡಿ ಈ ದೃಷ್ಟಿಯ ವೈಶಿಷ್ಟ್ಯವೇನು ಇತರ ದೃಷ್ಟಿಗಳಿಂದ ಹೋಲಿಸಿದ್ದರೆ ಇದರಲ್ಲಿರುವ ವಿಶೇಷವೇನೂ ಆಯಿತು ಇದನ್ನು ಓದ್ತಾ ಇದ್ದೀನಿ ನೋಡಿ ಅವಸ್ಥಾತ್ರೆಯ ದೃಷ್ಟಿಯಲ್ಲಿರುವ ವಿಶೇಷವೇನೆಂದರೆ ಅದು ಅನುಭವಕ್ಕೆ ಕೊ ಕೊಡಬೇಕಾದ ಪೂರ ಬೆಲೆಯನ್ನು ಕೊಟ್ಟು ವಿಚಾರ ಮಾಡುತ್ತದೆ ಮಾಡುವುದು ಅಂದರೆ ಅನುಭವಕ್ಕೆ ಬೆಲೆ ಕೊಡುತ್ತದೆ ಮಿಕ್ಕದು ತರ್ಕ ಮಾಡ್ತದೆ ಇಂದ್ರಿಯ ಪ್ರತ್ಯಕ್ಷ ಇಟ್ಕೊಳ್ತದೆ ಅಂದರೆ ಪ್ರತ್ಯಕ್ಷ ಡೇಟಾವನ್ನು ಅನಲೈಸ್ ಮಾಡ್ತದೆ ಲಾಜಿಕಲ್ಲಿ ಡಿಸ್ಕಸ್ ಮಾಡ್ತಾರೆ ನೋಡಿ ನೀವು ವೇದಾಂತಿಗಳೆಂದರೆ ಟೂ ಮಚ್ ಆಫ್ ಲಾಜಿಕ್ ಮಾಡ್ತಾರೆ ಅಥವಾ ಪುಸ್ತಕದಲ್ಲಿದೆ ಎಂದು ಹೇಳ್ತಾರೆ ಮೂರು ಪಾಯಿಂಟ್ಗಳು ಐದರ್ ಪ್ರತ್ಯಕ್ಷ ಡೇಟಾ ಇಟ್ಕೊಳ್ತಾರೆ ಇಂದ್ರಿಯ ಇಂದ್ರಿಯಗಳಿಂದ ಗೊತ್ತಾಗುವ ವಿಷಯಗಳನ್ನು ತಿಳ್ಕೊಳ್ತಾರೆ ಅಥವಾ ತುಂಬ ಲಾಜಿಕ್ಕು ಅನಾಲಿಸು ಮಾಡ್ತಾರೆ ಅಥವಾ ಉಪನಿಷತ್ತು ವಾಕ್ಯಗಳು ಶ್ರುತಿ ವಾಕ್ಯಗಳು ಪುಸ್ತಕದಲ್ಲಿ ಅಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಆ ಶ್ಲೋಕ ಹೇಳಿದೆ ಈ ಗುರುಗಳು ಹೀಗೆ ಹೇಳಿದ್ದಾರೆ ಇವರು ಹೀಗೆ ಹೇಳಿದ್ದಾರೆ ಅಂದರೇನು ಗುರುಗಳ ವಚನಗಳು ಅಥವಾ ಶಾಸ್ತ್ರವಚನಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಮೂರು ಅಲ್ಲವೇ ಇತರ ದೃಷ್ಟಿಗಳಲ್ಲಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಬೆಲೆ ಕೊಡ್ತಾರೆ ಅಥವಾ ಲಾಜಿಕ್ ಆಗಿ ತುಂಬ ವಿಶ್ಲೇಷಣೆ ಮಾಡಿ 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 ಲಾಜಿಕಲ್ಲೇ ಡಿಸ್ಕಸ್ ಮಾಡ್ತಾರೆ ಅದು ಹೇಗೆ ಇದೇಕೆ ಇದೇಕಾಗುತ್ತದೆ ಎಂದಿಗೂ ವಿಶ್ಲೇಷಣ ಡಿಸ್ಕಷನ್ ಆರ್ಗ್ಯೂಯಿಂಗ್ 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 ಹೆಚ್ಚು ಮಾಡ್ತಾರೆ ಅಥವಾ ಪುಸ್ತಕದಲ್ಲಿ ಹೇಳಿದ್ದನ್ನು ಹೇಳಿದ ಹಾಗೆ ಕುರುಡಾಗಿ ಒಟ್ಕೊಂಡು ಆ ಪುಸ್ತಕದಲ್ಲಿ ಆಗಿದೆ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಎಂದು ಮೋರ್ ಆಗಿ ಲಿಟ್ರಲ್ ಆಗುತ್ತಾರೆ ಪಾಂಡಿತ್ಯ ಈಗ ಈ ಮೂರು ಪದ್ಧತಿಗಳು ಈ ವೇದಾಂತ ಅವಸ್ಥಾತ್ರೆಯ ದೃಷ್ಟಿಯಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನು ಪ್ರತ್ಯಕ್ಷ ಇಂದ್ರಿಯಗಳಿಂದ ಆಗುವ ಡೇಟಾವನ್ನು ಅಷ್ಟು ಇಟ್ಕೊಳ್ಳಲ್ಲ ತರ್ಕವೂ ಅಷ್ಟು ಮಾಡಲ್ಲ ಆರ್ಗ್ಯೂಯಿಂಗೂ ಮಾಡಲ್ಲ ಮೂರನೆಯದು ಶ್ರುತಿ ವಾಕ್ಯಗಳನ್ನು ಅಷ್ಟಾಗಿಟ್ಕೊಳ್ಳಲ್ಲ ಏನು ಪ್ರಧಾನ ಅಂದರೆ ಅನುಭವ ದೃಷ್ಟಿ ಪ್ರಧಾನ ಪ್ರಶ್ನೆ ಏನಿತ್ತು ಎರಡನೇ ಪ್ರಶ್ನೆ ಏನಿತ್ತು ನಿಮ್ಮ ಅವಸ್ಥಾತ್ರಯ ದೃಷ್ಟಿಗೆ ಮಿಕ್ಕ ದೃಷ್ಟಿಗಳಿಗೆ ವ್ಯತ್ಯಾಸವೇನು ಆ ಭೇದವೇನು ಎಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಮಿಕ್ಕ ದೃಷ್ಟಿಯಲ್ಲಿ ಏನು ಬೆಲೆ ಪ್ರತ್ಯಕ್ಷ ತರ್ಕ ಅಥವಾ ಶ್ರುತಿ ಪ್ರಮಾಣ ಇದು ಮೂರಕ್ಕೆ ಅಷ್ಟು ಬೆಲೆ ಕೊಡದೆ ಅವ ಅನುಭವಕ್ಕೆ ಬೆಲೆ ಕೊಡುತ್ತದೆ ಇದು ವಿಶಿಷ್ಟ ಗೊತ್ತಾಯ್ತಾ ಹಾಂ ಇದು ವಿಶೇಷ ಮೊದಲನೆಯ ಪ್ರಶ್ನೆ ಏನು ಅವಸ್ಥಾತ್ರಯ ದೃಷ್ಟಿ ಎಂದರೇನು ಅದರ ಸ್ವರೂಪವೇನು ಎಂದು ಮೊದಲನೇ ಪ್ರಶ್ನೆ ಇತ್ತು ಅದಕ್ಕೂ ಏನು ಹೇಳಿದ್ದೀವಿ ಅವರು ಪ್ರಮಾಣಗಳನ್ನು ನೋಡದೆ ಅನುಭವ ದೃಷ್ಟಿಯಿಂದಲೇ ನೋಡ್ತಾರೆ ಅದೇ ಅವಸ್ಥಾತ್ರಯ ದೃಷ್ಟಿಯ ವಿಶೇಷ ಅವಸ್ಥಾತ್ರಯ ದೃಷ್ಟಿ ಸ್ವರೂಪ ಎಂದು ಹೇಳಿದ್ದೇವೆ ಈಗ ಅದೇ ಸ್ವರೂಪವನ್ನು ಇತರ ದೃಷ್ಟಿಗಳಿಂದ ಹೋಲಿಸಿ ಆ ಸೂಕ್ಷ್ಮ ವೈಶಿಷ್ಟ್ಯವೇನು ಹೇಳ್ತಾ ಇದ್ದೀವಿ ಮತ್ತೊಂದು ಸಲ ವಾಕ್ಯವನ್ನು ಓದ್ತೀನಿ ಅವಸ್ಥಾತ್ರೆಯ ದೃಷ್ಟಿಯಲ್ಲಿರುವ ವಿಶೇಷವೇನೆಂದರೆ ಅದು ಅನುಭವಕ್ಕೆ ಕೊಡಬೇಕಾದ ಪೂರ ಬೆಲೆಯನ್ನು ಕೊಟ್ಟು ವಿಚಾರ ಮಾಡುವುದು ಇಟ್ ಗೀವ್ಸ್ ಫುಲ್ ಇಂಪಾರ್ಟೆನ್ಸ್ ಫುಲ್ ವ್ಯಾಲ್ಯೂ ಟು ದ ಅವಸ್ಥಾತ್ರೆಯ ದೃಷ್ಟಿ ಅವಸ್ಥಾತ್ರೆಯ ದೃಷ್ಟಿಗೆ ಕೊಡತಕ್ಕಂಥ ಪೂರ್ಣ ಡ್ಯೂ ಇಂಪಾರ್ಟೆನ್ಸ್ ಟು ದ ಹೋಲ್ ಎಕ್ಸ್ಪೀರಿಯನ್ಸ್ ವೈಲ್ ಎನ್ಕ್ವೈರಿಂಗ್ ವಿಚಾರ ಮಾಡುವಾಗ ಅನುಭವಕ್ಕೆ ಪೂರ್ಣ ಇಂಪಾರ್ಟೆನ್ಸನ್ನು ಬೆಲೆಯನ್ನು ಮೌಲ್ಯವನ್ನು ಕೊಡುತ್ತದೆ ಪೂರ ಬೆಲೆಯನ್ನು ಕೊಟ್ಟು ವಿಚಾರ ಮಾಡುವುದು ಹಾಂ ಪ್ರತ್ಯಕ್ಷ ಅನುಮಾನ ಶಬ್ದ ಎಂಬ ಪ್ರಮಾಣಗಳಿಂದಲೇ ವಿಷಯ ಪರಿಶೀಲನೆಯನ್ನು ಮಾಡಬೇಕೆಂದು ಅನೇಕರ ಅಭಿಪ್ರಾಯಪಡುತ್ತಾರೆ ಈಗ ಮಿಕ್ಕ ಜನರ ಮಿಕ್ಕ ಜನರ ದೃಷ್ಟಿಯಲ್ಲಿ ಇದಕ್ಕೆ ಏನು ವ್ಯತ್ಯಾಸ ಮಿಕ್ಕ ಮಿಕ್ಕಜನರು ಪ್ರತ್ಯಕ್ಷ ನಾನೀಗ ಹೇಳಿದ್ದೀನಲ್ಲ ಪ್ರತ್ಯಕ್ಷ ಅಂದರೆ ಇಂದ್ರಿಯಗಳಿಂದ ಗೊತ್ತಾಗುವ ಡೇಟಾಯನ್ನೇ ಇಟ್ಕೊಳ್ತಾರೆ ಸಿ ಪ್ರಪಂಚವು ಸತ್ಯವಾ ಸತ್ಯವಾಮಿಥ್ಯವ ಅಂದ್ರೇನು ಇಂದ್ರಿಯಗಳಿಂದ ನೋಡಿ ಪ್ರಪಂಚವು ಸತ್ಯವಾ ಮಿಥ್ಯವಾ ಅಂತ ತೀರ್ಮಾನ ಮಾಡುವಕ್ಕೆ ಹೋಗ್ತಾರೆ ಎಷ್ಟು ಸಲ ಹೇಳಿದ್ದರೂ ಒಂದೊಂದು ಪದಾರ್ಥ ನೋಡಿದ್ದರೆ ಇಂದ್ರಿಯಗಳಿಂದ ನೋಡ್ತಾ ಇದ್ದೀರಿ ಅದು ಹಾಗಲ್ಲಪ್ಪ ನಾವು ಇಂದ್ರಿಯಗಳು ಪ್ರಪಂಚದ ಒಳಗೆ ಇವೆ ಹಾಂ ಹೌದೌದು ಹೇಳ್ತಾರೆ ಹೌದೌದು ಹೇಳ್ತಾರೆ ಮತ್ತೆ ಇಂದ್ರಿಯಗಳೇ ಗೊತ್ತಾಗುವ ಒಂದೊಂದು ವಸ್ತು ಬಿಟ್ಕೊಂಡು ಮಿಥ್ಯ ಅಂದರೆ ಈ ಪೆನ್ನು ಮಿತ್ಯವಾ ಮಿತ್ಯ ಅಂದರೆ ಈ ಪುಸ್ತಕ ಮಿಥ್ಯವಾ ಅಥವಾ ಈ ಡಬ್ಬಿ ಮಿಥ್ಯವಾ ಹೀಗೆ ಮಾತಾಡ್ತಾರೆ ಅಂದರೆ ಏನು ಒಂದೊಂದು ವಸ್ತುವಂದರೆ ನೀವು ಇಂದ್ರಿಯಗಳಿಗೆ ಕಂಡುಬರುವ ಒಂದಾನೊಂದು ಪದಾರ್ಥವನ್ನು ಇಟ್ಕೊಂಡು ಇದು ಮಿತ್ಯವಾ ಎಂದು ಹೀಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಇಂದ್ರಿಯಗಳ ದೃಷ್ಟಿಯಿಂದ ಏನೇನು ಕಂಡುಬರುತ್ತದೋ ಆಬ್ಜೆಕ್ಟ್ಸ್ ಅಂಡ್ ಪದಾರ್ಥಸ್ ಇವೆ ಅಲ್ಲ ಆಬ್ಜೆಕ್ಟ್ಗಳು ಪದ ಅಥವಾ ಪದಾರ್ಥಗಳು ಎರಡು ಒಂದೇ ಆ ಪದಾರ್ಥಗಳನ್ನು ಮಿಥ್ಯ ಎಂದು ಹೇಳುವುದಕ್ಕೆ ಈಗ ಈಗ ವಿಚಾರ ಮಾಡ್ತದೆ ಅದಲ್ಲ ನೋಡಿ ಇದು ಮುಖ್ಯ ಪಾಯಿಂಟ್ ಗಮನಿಸಿ ಇಂದ್ರಿಯಗಳಿಂದ ಕಂಡುಬರುವ ಪದಾರ್ಥಗಳನ್ನು ವಿಚಾರ ಮಾಡ್ತಾ ಇಲ್ಲ ಮತ್ತೆ ಏನು ಇಂದ್ರಿಯಗಳೂ ಇಂದ್ರಿಯಗಳಿಂದ ಗೊತ್ತಾಗುವ ವಿಷಯಗಳು ಎರಡು ಸೇರಿಸಿ ಒಟ್ಟುಗೂಡಿಸಿ ಆ ಅದು ನೋಡಿ ಅಂದರೆ ನನ್ನ ಅನುಭವದಲ್ಲಿ ಇಂದ್ರಿಯಗಳಿವೆ ಇಂದ್ರಿಯಗಳ ಮೂಲಕ ವಿಷಯಗಳು ಗೊತ್ತಾಗ್ತಾ ಇವೆ ಇಂದ್ರಿಯ ವಿಷಯ ಎರಡು ಸೇರಿಸಿರುವ ಒಂದು ವ್ಯಾಪಕ ಅನುಭವ ಇದೆ ನೋಡಿ ಅದು ಅವಸ್ಥಾನುಭವ ಇದು ವೈಶಿಷ್ಟ್ಯ ಮಿಕ್ಕ ಜನರ ಮೆಥಡ್ಕಿ ಆ ಮಿಕ್ಕ ಜನರ ಮೆಥಡ್ ಪದ್ಧತಿಯಲ್ಲಿ ಇನ್ನೊಂದೇನಿದೆ ಅನುಮಾನ ಅವರು ತರ್ಕ ಮಾಡ್ತಾರೆ ಅನಾಲಿಸಿಸ್ ಮಾಡ್ತಾರೆ ಆರ್ಗ್ಯೂ ಮಾಡ್ತಾರೆ ಅದು ಹೇಗೆ ಇದು ಹೇಗೆ ಆಗುತ್ತದೆ ಇಟ್ ಶುಡ್ ಬಿ ಲಾಜಿಕಲ್ ಎಂದು ಮಾತಾಡ್ತಾರೆ ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ತೋರುವ ಪದಾರ್ಥಗಳು ಒಂದು ಆರ್ಗ್ಯೂ ಮಾಡುವುದು ತರ್ಕ ಮಾಡುವುದು ಎರಡನೆಯದು ಅಥವಾ ಪುಸ್ತಕ ಹೇಳಿದೆ ಪುಸ್ತಕ ಹೇಳಿದೆ ಒಪ್ಕೊಳ್ಳೋಣ ಪುಸ್ತಕ ಹೇಳಿದೆ ನಮ್ಮ ರಾಮಕೃಷ್ಣ ಹೇಳಿದ್ದಾರೆ ಈಗ ರಾಮಕೃಷ್ಣ ಅನುಭವ ಪಡ್ಕೊಂಡರು ನೀವು ಒಪ್ಪಲೇಬೇಕು ಅವರಿಗಿಂತ ಹೆಚ್ಚ ನೀನು ಈಗ ಅಂದರೆ ವ್ಯಕ್ತಿಗಳನ್ನು ತಂದು ಬಿಡ್ತಾರೆ ಅವರ ಹೆಚ್ಚ ನೀನು ಹೆಚ್ಚ ಸಿ ನಾನು ನೀನು ಅಲ್ಲ ಅವಸ್ಥಾತ್ರೆಯ ದೃಷ್ಟಿಯಲ್ಲಿ ನಾನು ಹೇಳಿದ್ದಿನ ನೀನು ಹೇಳಿದ್ದಿನ ಪಾಯಿಂಟ್ ಅಲ್ಲ ಯಾರು ಎನ್ನುವುದು ವ್ಯಕ್ತಿಗಳನ್ನು ಜ ವ್ಯಕ್ತಿಗಳನ್ನು ಒಬ್ಬರಿಗಿನ್ನೊಬ್ಬರಿಗೆ ವಿರೋಧವಾಗಿ ಮಾಡಿಟ್ಟು ಇಬ್ಬರಿಂದ ಫೈಟಿಂಗ್ ಮಾಡಿಸ್ತಾ ಇಲ್ಲ ಅಲ್ಲವೇ ಅವರ ಹೆಚ್ಚ ಇವರ ಹೆಚ್ಚ ಉಪನಿಷತ್ತು ಹೆಚ್ಚ ಇನ್ನೊಬ್ಬರ ಹೆಚ್ಚ ಆ ಉಪನಿಷತ್ತೇ ಎಲ್ಲಕ್ಕಿಂತ ಹೆಚ್ಚಿನದು ಭಗವದ್ಗೀತೆ ಹೆಚ್ಚಿನದು ಅಥವಾ ಪುರಾಣಗಳು ಕಡಿಮೆ ಆರ್ಯ ಸಮಾಜ ಏನು ಹೇಳ್ತಾರೆ ವೇದವೇ ಹೆಚ್ಚು ಉಪನಿಷತ್ತುಗಳಲ್ಲ ಅಲ್ಲ ಇನ್ನೊಬ್ಬರು ಹೇಳ್ತಾರೆ ಉಪನಿಷತ್ತೇ ಹೆಚ್ಚು ಕರ್ಮಕಾಂಡ ವೇದ ಅಲ್ಲ ಈಗ ನೋಡಿ ಅಂದರೆ ಏನು ಆರ್ಯ ಸಮಾಜಗಳು ಕರ್ಮಕಾಂಡನೇ ಹೆಚ್ಚು ಉಪನಿಷತ್ತುಗಳಲ್ಲ ಹೇಳ್ತಾರೆ ಅಷ್ಟೇ ಅಲ್ಲ ಪುರಾಣಗಳು ಅಲ್ಲ ಹೇಳ್ತಾರೆ ಈಗ ವೇದಾಂತಿ ರಾಮಕೃ ವಿವೇಕಾನಂದ ಅಂಥವರೇನು ಹೇಳ್ತಾರೆ ಉಪನಿಷತ್ತೇ ಇಟ್ಕೊಳ್ಳಬೇಕು ಕರ್ಮಕಾಂಡ ಬೇಡ ಮಿತ್ಯ ಪುರಾಣಗಳು ಅಷ್ಟು ಬೇಡ ಉಪನಿಷತ್ತೇ ಮುಖ್ಯ ಉಪನಿಷತ್ತುಕ್ಕೆ ಅನುಗುಣವಾಗಿ ಮಿಕ್ಕದು ನೋಡಬೇಕು ಈಗ ಕೆಲವರಿರುತ್ತಾರೆ ಭಾಗವತ ಅಂಥ ಪುರಾಣ ಉಪನಿಷತ್ತುಗಳಿಗಿಂತ ಹೆಚ್ಚು ಅದರಿಂದ ಭಾಗವತಕ್ಕೆ ಅನುಗುಣವಾಗಿ ವೇದವನ್ನು ಅರ್ಥ ಮಾಡಬೇಕು ಅಂದರೆ ಪುಸ್ತಕಗಳಲ್ಲಿ ಈಗ ಇನ್ನು ಕೆಲವರು ಹೇಳ್ತಾರೆ ನಮ್ಮ ಗುರುಗಳು ನಮ್ಮ ಮತದ ಸಂಸ್ಥಾಪಕರು ಎಲ್ಲರಿಗಿಂತ ಶ್ರೇಷ್ಠರು ಎಂದು ಹೇಳ್ತಾರೆ ದೊಡ್ಡ ಯೋಗಿಗಳವರು ಬಗೆ ಬಗೆ ಜನರಿದ್ದಾರೆ ರಾಮಕೃಷ್ಣ ಅವರಿಗೆ ಅವರು ರಾಮಕೃಷ್ಣನೇ ಶ್ರೇಷ್ಠ ಅವರ ಅನುಭವ ಅವರು ಹೇಳಿದ್ದೇ ಪ್ರಮಾಣ ಇನ್ನೊಬ್ಬರಿಗೆ ರಮಣ ಮಹರ್ಷಿ ಹೇಳಿದ್ದೇ ಪ್ರಮಾಣ ಇನ್ನೊಬ್ಬರಿಗೆ ಒಬ್ಬ ಶಂಕರಾಚಾರ್ಯರು ಪೀಠಾಧಿಪತಿಗಳೇ ಹೇಳಿದ್ದೆ ಒಬ್ಬ ಅವರು ದೊಡ್ಡವರು ಬ್ರಹ್ಮಜ್ಞಾನಿಗಳಿಗೆ ಅವರು ಹೇಳಿದ್ದೇ ನಾವು ಒಪ್ಕೊಳ್ತೀವಿ ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪುಸ್ತಕಕ್ಕೆ ಅಥವಾ ಒಂದು ಪುಸ್ತಕದಲ್ಲಿ ಒಂದಾನೊಂದು ಪುಸ್ತಕ ಇದನ್ನೇನು ಹೇಳ್ತೀವಿ ಇವಿ ಇತರ ಪದ್ಧತಿಗಳು ನಾನು ಹೇಳಿದ್ದೀನ ಪ್ರತ್ಯಕ್ಷವಾಗಿ ನೋಡುವುದು ಸೈಂಟಿಸ್ಟ್ ಮುಂತಾದವರು ಸೈಂಟಿಸ್ಟ್ ಮುಂತಾದವರು ಇಂದ್ರಿಯಗಳಿಂದ ಗೊತ್ತಾಗುವ ಪದಾರ್ಥಗಳನ್ನೇ ಇಟ್ಟುಕೊಂಡು ಇಂದ್ರಿಯಗಳಿಂದ ತೋರುವ ಜಗತ್ತೇ ಜಗತ್ತಂತೆ ಮರಿ ಇಂದ್ರಿಯಗಳಿಂದ ತೋರುವ ಜಗತ್ತು ಜಗತ್ತಾದರೆ ಇಂದ್ರಿಯಗಳು ಜಗತ್ತಲ್ಲವಾ ಇಂದ್ರಿಯಗಳನ್ನು ಹೇಗೆ ಹೇಗೆ ಸೇರಿಸಿ ಹೇಗೆ ನೋಡ್ತೀರಿ ಇಂದ್ರಿಯಗಳನ್ನು ಸೇರಿಸಿ ಜಗತ್ತನ್ನು ನೋಡಬೇಕಾ ಹಾಗೆ ನೋಡಲ್ಲ ಅವರು ಏನು ಹೇಳ್ತಾರೆ ಗೊತ್ತಾ ಇಂದ್ರಿಯಗಳಿಂದ ಗೊತ್ತಾಗುವುದೇ ಜಗತ್ತು ಹೀಗಿಟ್ಕೊಂಡರು ಎರಡನೆಯದು ತರ್ಕ ಮೂರನೆಯದು ಗ್ರಂಥ ಗ್ರಂಥ ಪ್ರಮಾಣ ಅಥವಾ ಯಾರೋ ಗುರುಗಳ ಪ್ರಮಾಣ ಇದು ಮಿಕ್ಕ ಮಿಕ್ಕ ಜನರ ಪದ್ಧತಿಗೆ ವೇದಾಂತ ಪದ್ಧತಿ ಏನು ಅವಸ್ಥಾತ್ರಯ ಪದ್ಧತಿ ಅನುಭವ ಅವಸ್ಥಾತ್ ಅವಸ್ಥೆಗಳು ಅನುಭವಗಳು ಸಾರ್ವಜನಿಕ ಅನುಭವಗಳು ಈ ಅನುಭವಗಳ ಒಳಗೆ ಪ್ರತ್ಯಕ್ಷ ಇದೆ ತರ್ಕ ಇದೆ ಶ್ರುತಿ ಪ್ರಮಾಣ ಇದೆ ಪ್ರತ್ಯಕ್ಷ ತರ್ಕ ಶ್ರುತಿ ಪ್ರಮಾಣಗಳು ಅವಸ್ಥ ಒಳಗೆ ಬರುತ್ತವೆ ಆದ್ದರಿಂದ ವೇ ಅವಸ್ಥಾತ್ರಯ ವಿಚಾರದ ವೈಶಿಷ್ಟ್ಯವೇನೆಂದರೆ ಅನುಭವಗಳಿಗೆ ಪೂರ ಬೆಲೆ ಕೊಡುತ್ತದೆ ಸ್ವಾಮಿ ಇಟ್ ಗಿವ್ಸ್ ಎ ಕಂಪ್ಲೀಟ್ ಇಂಪಾರ್ಟೆನ್ಸ್ ಥರೋ ಮೋಸ್ಟ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಟು ದ ಅವಸ್ಥಾ ದೃಷ್ಟಿ ಆದರೆ ಈಗ ಮಿಕ್ಕ ಜನರದು ಮತ್ತೊಂದು ಸಲ ಓದ್ತೀನಿ ಪ್ರತ್ಯಕ್ಷ ಅನುಮಾನ ಶಬ್ದ ಎಂಬ ಪ್ರಮಾಣಗಳಿಂದಲೇ ವಿಷಯ ಪರಿಶೀಲನೆಯನ್ನು ಮಾಡಬೇಕೆಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಅನೇಕರು ಏನು ಯೋಚನೆ ಮಾಡುತ್ತಾರೆ ಪ್ರತ್ಯಕ್ಷ ಅನುಮಾನ ಶ್ರುತಿ ಪ್ರಮಾಣ ಇವಲ್ಲಿ ಇವುಗಳಿಂದಲೇ ನಾವು ವಿಚಾರ ಮಾಡಬೇಕು ಇದೇ ಪದ್ಧತಿ ಇಟ್ಕೊಳ್ಳಬೇಕು ಎಂದು ಅವರು ಅನೇಕರು ಹೇಳುತ್ತಾರೆ ಆದರೆ ಈ ಈ ಪದ್ಧತಿಗಿಂತ ನಮ್ಮ ಅವಸ್ಥಾತ್ರಯ ದೃಷ್ಟಿ ಪದ್ಧತೆ ಸರಿಯಾಗಿದೆ ಏಕೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಅವರ ಪ್ರಮಾಣ ದೃಷ್ಟಿಯಲ್ಲಿ ತಪ್ಪಿದೆ ಏನ ತಪ್ಪು ಪ್ರಮಾಣ ಪ್ರಮಾಣಗಳ ಪ್ರಮಾಣತ್ವವನ್ನು ಹೇಗೆ ನಿರ್ಣಯಿಸಬೇಕು ಇದು ಪ್ರಶ್ನೆ ನೀವು ಪ್ರಮಾಣಗಳನ್ನಿಟ್ಟುಕೊಂಡು ವಿಚಾರ ಮಾಡುವಕ್ಕೆ ಹೋಗೋದಾದರೆ ಪ್ರಮಾಣವೇ ಪ್ರಮಾಣ ಎಂದು ಹೇಗೆ ಗೊತ್ತು ಪ್ರ ನೀವು ಪ್ರಮಾಣವನ್ನು ಇಟ್ಕೊಂಡು ಹೋಗ್ತಾ ಇದೆ ಏನು ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಾ ಉದಾಹರಣೆಗೆ ಇನ್ನು ಅದನ್ನು ಡೀಟೇಲ್ ಮಾಡ್ತೀನಿ ನೋಡಿ ಪ್ರತ್ಯಕ್ಷ ಪ್ರಮಾಣ ಅಂದರೆ ನಿಮ್ಮ ಪ್ರ ಕನ್ನೆ ತಪ್ಪು ಹೇಳುತ್ತಿರಬಹುದು ಹೇಗೆ ಏನು ಗೊತ್ತು ಸಿ ಕಣ್ಣು ಹೇಳಿದ್ದು ಕಿವಿ ಹೇಳಿದ್ದು ಕರೆಕ್ಟು ಅಂದ್ ಇಟ್ಕೊಂಡರೆ ಕನ್ನೆ ತಪ್ಪು ಹೇಳ್ತದೆ ಕೆಲವೊಮ್ಮೆ ಗೊತ್ತಾ ಕಣ್ಣು ಹೇಳಿದ್ದೆ ತಪ್ಪಾದರೆ ಆವಾಗೇನು ಮಾಡಬೇಕು ಅದು ಹೌದೋ ಅಲ್ಲವೋ ಏ ಒಂದು ಕಣ್ಣಿನಿಂದ ನೋಡ್ತೀವಿ ಆಕಾಶ ನೀಲವಾಗಿದೆ ನೀಲವಾಗಿದೆ ನಂಬಿಕೊಳ್ತೀವಿ ನಿಜವಾಗಿ ಆಕಾಶವು ನೀಲವಾಗಿಲ್ಲ ಕಣ್ಣೇ ತಪ್ಪು ಮಾಡ್ತಾ ಇದೆ ಕಣ್ಣು ಭ್ರಮ ಎಲ್ಲಿದೆ ಆವಾಗೇನು ಸಿ ಇಂದ್ರಿಯ ಪ್ರತ್ಯಕ್ಷವೇ ತಪ್ಪು ಮಾಡಿದ್ದರೆ ಏನು ನೀವು ಇಂದ್ರಿಯ ಪ್ರತ್ಯಕ್ಷವನ್ನು ಕುರುಡಾಗಿ ಒಪ್ಪಿಕೊಂಡು ಹೋಗ್ತಾ ಇದ್ದೀರಿ ಅದೇ ತಪ್ಪಾದರೆ ಎರಡನೇದು ತರ್ಕ ಇಟ್ಟುಕೊಂಡು ವಾದಿಸ್ತಾರೆ ತರ್ಕ ಇಟ್ಕೊಂಡು ವಾದಿಸಿದ್ದರೆ ಏನಾಗುತ್ತದೆ ಆ ತರ್ಕ ಒಬ್ಬರು ಹೇಳಿದ ತರ್ಕವನ್ನು ಇನ್ನೊಬ್ಬರು ಡಿಸ್ಮಿಸ್ ಮಾಡ್ತಾರೆ ಖಂಡಿಸಿ ಬಿಡ್ತಾರೆ ಅವರು ತನ್ನ ತರ್ಕನೇ ಹೇಳಿಕೊಡ್ತಾರೆ ನೀವು ತರ್ಕದಿಂದ ವಾದಿಸುವವರನ್ನು ನೋಡಿದ್ದರೆ ಒಬ್ಬನನ್ನು ಕೇಳಿದ್ದರೆ ಅಯ್ಯೋ ಇದು ಇದು ಕರೆಕ್ಟು ಅನಿಸುತ್ತದೆ ಇನ್ನೊಬ್ಬರು ಬಂದು ಅದಲ್ಲಪ್ಪ ಇಂದ ಅದೆಲ್ಲ ತಪ್ಪು ಎಂದು ಹೇಳಿ ತನ್ನದೇನು ತರ್ಕ ಕೊಡ್ತಾರೆ ಕೇಳಿದಾಗ ಅನಿಸುತ್ತದೆ ಹೌದು ಇವರು ಹೇಳಿದ್ದೇ ಕರೆಕ್ಟೇ ಅನಿಸುತ್ತದೆ ಮತ್ತು ಇನ್ನೊಬ್ಬರು ಬಂದು ಇವರದು ತಪ್ಪು ಎಂದು ಹೇಳ್ತಾನೆ ನೋಡಿದರೆ ಹೌದು ಇದು ಕರೆಕ್ಟೇ ಅಂದರೆ ಯಾರು ಯಾರು ತಮ್ಮ ತಮ್ಮ ವಿಷಯವನ್ನು ಸಮರ್ಥಿಸುವಕ್ಕೆ ತರ್ಕವನ್ನು ಕೊಡ್ತಾರೋ ಯಾವುದು ಕೇಳಿದರೆ ಅದೇ ಕರೆಕ್ಟ್ ಅನಿಸುತ್ತದೆ ಏಕೆಂದ್ರೆ ನಿಜವೇ ಅವರು ಹೇಳಿದ್ದು ಕರೆಕ್ಟೇ ಹೀಗೆ ತರ್ಕದಿಂದ ಯಾವುದು ತೀರ್ಮಾನ ಮಾಡಲ್ಲ ಯಾವುದು ಯಾರಿಗಿಷ್ಟವೋ ಅದನ್ನು ಸಮರ್ಥಿಸಿಕೊಂಡು ಮಾತಾಡ್ತಾರೆ ಅದು ಕರೆಕ್ಟ್ ಅನಿಸುತ್ತದೆ ಇದು ಕರೆಕ್ಟ್ ಅನಿಸುತ್ತದೆ ತರ್ಕದಿಂದ ತೀರ್ಮಾನವಾಗಲ್ಲ ಏಕೆ ತರ್ಕ ಒಂದಾನೊಂದನ್ನು ಸಮರ್ಥಿಸುವುದೇ ಹೊರತು ತರ್ಕ ಸ್ವತಂತ್ರ ನಿರ್ಣಯ ಮಾಡಲ್ಲ ತರ್ಕಕ್ಕೆ ಸ್ವತಂತ್ರ ಶಕ್ತಿ ಇಲ್ಲ ಒಂದಾನೊಂದು ಐಡಿಯಾ ಇಟ್ಟುಕೊಂಡು ಅದನ್ನು ಡಿಫೆಂಡ್ ಮಾಡುತ್ತದೆ ಸಮರ್ಥಿಸುತ್ತದೆ ಅದರಿಂದ ಅವಸ್ಥಾತ್ರೆಯ ದೃಷ್ಟಿಯೇನು ತರ್ಕಕ್ಕೆ ಅಲ್ಲ ಅವಸ್ಥಾನುಭವ ಅನುಭವಕ್ಕೆ ಪ್ರಧಾನ ಈಗ ಮೂರನೇದು ಶಬ್ದ ಗ್ರಂಥಗಳಿಗೆ ಕೊಡೋಣ ಅಂದರೆ ಅರೆ ಸಮಾಜಗಳು ಹೇಳ್ತಾರೆ ಕರ್ಮಕಾಂಡ ವೇದಕ್ಕೆ ಬೆಲೆ ಉಪನಿಷತ್ತೆಲ್ಲ ಯಾರ ಸ್ವಾರ್ಥಪರಡು ಅನಂತರ ಕಾಲದಲ್ಲಿ ಬರೆದಿದ್ದರೂ ಅದು ನಾವು ಅಷ್ಟು ಬೆಲೆ ಕೊಡಬಾರದು ಬೇಕಾಗಿಲ್ಲ ಯಾರು ಆರ ಸಮಾಜಿಗಳು ಮೀಮಾಂಸಕರು ಹೇಳ್ತಾರೆ ಈಗ ವಿವೇಕಾನಂದ ಅಂತವ್ರು ಏನು ಹೇಳ್ತಾರೆ ಉಪನಿಷತ್ತೇ ಕರ್ಮಕಾಂಡ ಈಸ್ ವೇಸ್ತಂದು ಪಕ್ಕಗಡ ಅದು ಬೇಡ ಉಪನಿಷತ್ತೆ ವೇದ ಉಪನಿಷತ್ತಿಗೆ ಬೆಲೆ ಕೊಡಬೇಕು ಎಂದು ಹೇಳ್ತಾನೆ ಗ್ರಂಥಕ್ಕೆ ಬೆಲೆ ಕೊಡಬೇಕು ಅಥವಾ ಇನ್ನೂ ಜನರು ಏನು ಹೇಳ್ತಾರೆ ನಮ್ಮ ಗುರುಗಳು ದೊಡ್ಡವರು ಅನುಭವ ಪಡ್ಕೊಂಡರು ಎಲ್ಲ ಏಸು ಅನುಭವ ಪಡ್ಕೊಂಡರು ಪ್ರಭಾದಿ ಅದರಿಂದ ನಮ್ಮ ಗುರುಗಳು ಏನು ಹೇಳಿದ್ದು ಅದು ಕರೆಕ್ಟು ನೀವು ಸ್ವಲ್ಪ ಪ್ರಶ್ನೆ ಮಾಡುವಕ್ಕೆ ಹೋದ್ರೆ ಅವ್ರಿಗಿಂತ ಹೆಚ್ಚು ಗೊತ್ತಾನೆ ನಿನಗೆ ಹೀಗೆ ಮಾತಾಡ್ತಾರೆ ಅಂದರೇನು ಕೆಲವರಿಗೆ ವ್ಯಕ್ತಿ ಪ್ರಮಾಣ ಕೆಲವರಿಗೆ ಒಂದಾನೊಂದು ಗ್ರಂಥ ಪ್ರಮಾಣ ಹಾಗಿದ್ದರೆ ಇನ್ನೊಬ್ಬರೇನು ಹೇಳ್ತಾರೆ ನಮ್ಮ ಗ್ರಂಥ ಹೆಚ್ಚು ನಿಮ್ಮದಲ್ಲ ಅಲ್ಲ ಅಥವಾ ಇನ್ನೊಬ್ಬರು ಹೇಳ್ತಾರೆ ನಮ್ಮ ಗುರುಗಳ ಅನುಭವ ದೊಡ್ಡದು ನಿಮ್ಮ ಗುರುಗಳ ಅನುಭವ ತಪ್ಪು ಹೀಗೆ ತಮ್ಮ ತಮ್ಮ ಶಬ್ದ ಪ್ರಮಾಣಕ್ಕೆ ಬೆಲೆ ತಮ್ಮ ತರ್ಕಕ್ಕೆ ಬೆಲೆ ತಮ್ಮ ಪ್ರತ್ಯಕ್ಷ ಪ್ರಮಾಣಕ್ಕೆ ಬೆಲೆ ಹೀಗೆ ಕೊಟ್ಟು ವಿಚಾರ ಮಾಡ್ತಾರೆ ಮಿಕ್ಕ ಜನರು ಅವಸ್ಥಾತ್ರೆಯ ದೃಷ್ಟಿ ಒಟ್ಟವಸ್ಥ ತಗೊಳ್ತದೆ ಇದರಲ್ಲಿ ಪ್ರತ್ಯಕ್ಷ ಅಡಕವಾಗಿದೆ ತರ್ಕಿಸುವುದು ಅಡಕವಾಗಿದೆ ಶಬ್ದ ಪ್ರಮಾಣ ಅಡಕವಾಗಿದೆ ಅಂದ್ರೇನು ಇದು ಎಲ್ಲ ಪ್ರಮಾಣಗಳನ್ನು ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಮೂರರನ್ನು ತನ್ನಲ್ಲೇ ಸೇರಿಸಿಕೊಂಡಿರುವ ಅವಸ್ಥಾನುಭವ ದೃಷ್ಟಿಯನ್ನು ನೋಡ್ತದೆ ಅದರಿಂದ ಇದು ಪ್ರಮಾಣಗಳನ್ನಿಟ್ಟುಕೊಂಡರೆ ಸ್ವಾಮೀಜಿ ಓದ್ತಾ ಇದ್ದೀನಿ ಆದರೆ ಪ್ರಮಾಣಗಳ ಪ್ರಮಾಣತ್ವವನ್ನು ಹೇಗೆ ನಿರ್ಣಯಿಸಬೇಕು ಪ್ರಮಾಣವೇ ಪ್ರಮಾಣವೋ ಅಲ್ಲವೋ ಅದರಲ್ಲೇ ತಪ್ಪಿದೆಯೋ ಹೇಗೆ ಗೊತ್ತಾಗಬೇಕು ನೀವು ಪ್ರಮಾಣಗಳನ್ನು ಪ್ರಮಾಣಗಳನ್ನಿಟ್ಕೊಂಡರೆ ಅಂದರೆ ಪ್ರತ್ಯಕ್ಷ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಕಣ್ಣಿನ ದೃಷ್ಟಿ ಕಣ್ಣಿನ ದೃಷ್ಟಿ ಏನು ಹೇಳ್ತದೋ ಅದು ಕರೆಕ್ಟು ಅದು ಪ್ರಮಾಣ ಎಂದು ಹೇಳಿಬಿಟ್ರೆ ಕೆಲವೊಮ್ಮೆ ಕಣ್ಣೆ ತಪ್ಪು ಮಾಡಿದರೆ ದೂರದಿಂದಲೋ ಕಣ್ಣಿನಲ್ಲಿ ಏನೋ ಏನೋ ಬಿದ್ದಿತೋ ಅಥವಾ ಕಣ್ಣಿನಗೆ ರೋಗ ಬಂತೋ ಏನೋ ಇರುತ್ತದೆ ಕಣ್ಣಿನಗೆ ರೋಗ ಆಗಿರಬಹುದು ಅಥವಾ ಕನ್ನಡಕ ಮರೆತು ಹೋಗಿ ಎಲ್ಲೋ ಇಟ್ಟು ಇಲ್ಲಿಗೆ ಬಂದ ಕನ್ನಡಕ ಮರೆತು ಹೋಗಿರಬಹುದು ಆ ಆವಾಗ ಪ್ರತ್ಯಕ್ಷ ಪ್ರಮಾಣವೇ ಪ್ರಮಾಣ ಎಂದು ಹೇಗೆ ಹೇಳೋಕ್ಕಾಗ್ತದೆ ಏಕೆಂದರೆ ಆ ಪ್ರಮಾಣದಲ್ಲಿಯೂ ತಪ್ಪಿರಬಹುದಲ್ಲವೇ ತಪ್ಪಿದ್ದರೆ ಹೂ ಇಸ್ ಟು ಸೇವ್ ಮೆನಿ ಪೀಪಲ್ ಯು ಅಸ್ಯೂಮ್ ಸಂಬಡೀಸ್ ಒಬ್ಬ ಗುರುಗಳು ಹೇಳಿದ್ದೆಂದು ಒಪ್ಕೊಳ್ತೀವಿ ಆ ಗುರುಗಳೇ ತಪ್ಪು ಮಾಡಿದ ಈಗ ನಮ್ಮ ಗುರುಗಳು ತಪ್ಪು ಮಾಡ್ತಾರೆ ಅವರು ದೊಡ್ಡ ಮಹನೀಯರ ಅವತಾರ ಪುರುಷರು ಅದರಿಂದ ಅವರ ಅವತಾರ ಪುರುಷರೆಂದು ಹೆಸರಿಟ್ಟು ಈಗ ಅವರು ಹೇಳಿದ ಎಲ್ಲ ಒಪ್ಕೊಂಡ್ರೆ ಕೆಲವು ತಪ್ಪುಗಳಿವೆ ಅಥವಾ ಕೆಲವು ಅವರು ಹೇಳಿದ ಸಂದರ್ಭ ಬೇರೆ ನಿಮಗೆ ಅರ್ಥವಾಗಲಿಲ್ಲ ನಿಮಗೆ ಈ ದೇಶಕಾಲ ಪರಿಸ್ಥಿತಿಗಳಿಂದ ನೋಡಿದ್ದರೆ ಅದು ತುಂಬ ಹಿಂದೆ ಹೇಳಿದ್ದು ಅದೇ ಕರೆಕ್ಟ್ ಅನಿಸುತ್ತದೆ ನಾವು ನಡಿದ್ದೇ ಕರೆಕ್ಟ್ ಅನಿಸ್ಬಿಟ್ಟು ಎಷ್ಟೋ ಬಿಟ್ಟುಬಿಡ್ತೀವಿ ಆದ್ದರಿಂದ ಪ್ರಮಾಣಗಳೆಂದರೆ ಮತಭೇದಗಳಿಗೆ ಅವಕಾಶ ಜಗಳಕ್ಕೆ ಅವಕಾಶ ಅದರಿಂದ ಸಂದೇಹ ಬರುತ್ತದೆ ಪ್ರಮಾಣಗಳೇ ಸರಿಯೋ ಅಲ್ಲವೋ ಸಂದೇಹ ಬರುತ್ತದೆ ಆದ್ದರಿಂದ ಪ್ರಮಾಣಗಳೇ ಪ್ರಮ ಪ್ರಮಾಣಗಳು ಪ್ರಮಾಣ ಪ್ರಾಮಾಣಿಕವಾಗಿವೆ ಪ್ರಮಾಣ ಏನು ವಿಷಯವನ್ನು ತಿಳಿಸುವ ಸಾಧನ ಪ್ರಮಾಣಗಳೇ ಪ್ರಮಾಣಗಳಾಗಿವೆ ಎನ್ನುವುದು ಹೇಗೆ ನಿರ್ಣಯಿಸಬೇಕು ಸ್ವಾಮೀಜಿ ಪ್ರಶ್ನೆ ಇದ್ದಾರೆ ಎಂದು ಅವರನ್ನು ಕೇಳಿದ್ದರೆ ಈ ಈ ಪ್ರಶ್ನೆ ಏನಪ್ಪ ನೀವು ಪ್ರಮಾಣ ಪ್ರಮಾಣ ಪ್ರಮಾಣದಿಂದಲೇ ತೀರ್ಮಾನ ಮಾಡಬೇಕು ಪ್ರಮಾಣದಿಂದಲೇ ನೋಡಬೇಕು ಎಂದು ಹೇಳ್ತಾ ಇದ್ದೀರಿ ಆ ಪ್ರಮಾಣವೇ ತಪ್ಪು ಮಾಡಿದ್ದರೆ ಪ್ರಮಾಣ ಕುರಿತೇ ನಮಗೆ ಸಂದೇಹ ಬಂದರೆ ಏನು ಮಾಡಬೇಕು ಪ್ರಮಾಣವೇ ಸರಿಯಾದದ್ದು ತಪ್ಪ ಪ್ರಮಾಣವೇ ತಪ್ಪಿರಬಹುದಲ್ಲವೇ ಹಾಗೆ ಇದು ನೋಡಿ ಎಂದು ಅವರನ್ನು ಕೇಳಿದರೆ ಈ ಪ್ರಶ್ನೆ ಅವರಿಗೆ ಕೇಳಿದರೆ ಅವರಲ್ಲಿ ಸಮರ್ಪಕವಾದ ಉತ್ತರವು ದೊರೆಯುವುದಿಲ್ಲ ಸಮರ್ಪಕವಾದ ಅಂದರೆ ಕನ್ವಿನ್ಸಿಂಗ್ ರೀಸನೇಬಲ್ ಅಂದರೆ ಐ ಥಿಂಕ್ ಕ ಸಮರ್ಪಕವಾದ ಅಂದರೆ ಕನ್ನಡದಲ್ಲಿ ಕನ್ವಿನ್ಸಿಂಗೇ ಅನಿಸುತ್ತದೆ ನನಗೆ ಸರಿಯಾದದ್ದು ಕನ್ವಿನ್ಸಿಂಗ್ ಆದ ಉತ್ತರವು ದೊರೆಯುವುದಿಲ್ಲ ನಾನು ಡಿಕ್ಷನರಿ ನೋಡಿ ಹೇಳ್ತೀನಿ ಐ ಥಿಂಕ್ ಸಮರ್ಪಕ ಅಂದರೆ ಕನ್ವಿನ್ಸಿಂಗೇ ಉಪಯುಕ್ತವಾದ ಸರಿಯಾದ ಕನ್ವಿನ್ಸಿಂಗ್ ಎಂದರ್ಥ ಉಪಯುಕ್ತವಾದ ಸರಿಯಾದ ಇದಕ್ಕೆ ಸರಿಯಾದ ಅವರು ಸರಿಯಾದ ಅಂದರೆ ನಂಬಶಕ ನಂಬಶಕ್ಯವಾದ ಅಂದರೆ ನಂಬತಕ್ಕಂಥ ಉತ್ತರ ಕೊಡ್ತಾ ಇಲ್ಲ ಏನೋ ಉತ್ತರ ಕೊಡ್ತಾ ಇದ್ದಾರೆ ಅದು ನೋಡಿದ್ದರೆ ಅಷ್ಟೇನು ಬಲವಾದ ಉತ್ತರ ಅಲ್ಲ ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಹೊರತಾ ಉತ್ತರಕ್ಕೆ ಬಲವಿಲ್ಲ ಅನಿಸುತ್ತಾ ಇದೆ ಆವಾಗ ಏನು ಹೇಳ್ತೀವಿ ಅದು ಸರಿಯಾದ ಹೀಗೆ ಪ್ರಮಾಣದಿಂದ ನೋಡಿದ್ದರೆ ಪ್ರಮಾಣಗಳ ಕುರಿತೇ ಸಂದೇಹಗಳು ಬರುತ್ತಾ ಇವೆ ಶ್ರುತಿ ಪ್ರಮಾಣ ವೇದವ ಪೌರುಷಯವೋ ಅಲ್ಲವೋ ಅಥವಾ ಯಾರೋ ಮನುಷ್ಯ ಬರೆದಿದ್ದರು ಅಥವಾ ಹೀಗೆ ಕೇಳಿದ್ದರೆ ತರ್ಕ ವಿಷಯದಲ್ಲಿ ಪ್ರಮಾಣ ವಿಷಯದಲ್ಲಿ ಶ್ರುತಿ ಪ್ರಮಾಣ ವಿಷಯ ಅಂದರೆ ಮೂರು ಪ್ರಮಾಣಗಳೇ ಪ್ರತ್ಯಕ್ಷ ಅನುಮಾನ ಶ್ರುತಿ ಶಬ್ದ ಆದ್ದರಿಂದ ಈ ಪ್ರಮಾಣಗಳೇ ಸರಿಯಾಗಿವೆ ಇವುಗಳೇ ಪ್ರಾಮಾಣಿಕವಾಗಿವೆ ಅಂದರೆ ವ್ಯಾಲಿಡ್ ಪ್ರಮಾಣ ಅಂದರೆ ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಜ್ ವ್ಯಾಲಿಡಿಟಿ ಇದೆ ಇವುಗಳಿಗೆ ಒಂದು ವ್ಯಾಲಿಡ್ ಇದೆ ವ್ಯಾಲಿಡಿಟಿ ಅಂದರೆ ಟೈಮ್ ಅಲ್ಲ ಸೆಲ್ಫೋನ್ಗೆ ವ್ಯಾಲಿಡಿ ಟೈಮ್ ಎಂದು ಹೇಳ್ತಾರೆ ಇದು ಟೈಮ್ ವೈಸ್ ಅಲ್ಲ ಕ್ವಾಲಿಟಿ ವೈಸ್ ಇದಕ್ಕೆ ಆ ಸಾಮರ್ಥ್ಯವಿದೆ ಅದರಿಂದ ಈ ಪ್ರತ್ಯಕ್ಷ ಆದಿ ಪ್ರಮಾಣಗಳು ತಿಳಿಸಿದ್ದರೆ ಸರಿಯಾಗುತ್ತದೆ ಆದ್ದರಿಂದ ಆದರೆ ಪ್ರಮಾಣಗಳ ಪ್ರಮಾಣತ್ವವನ್ನು ಹೇಗೆ ನಿರ್ಣಯಿಸಬೇಕು ಎಂದು ಅವರನ್ನು ಕೇಳಿದರೆ ಅವರು ಏನು ಉತ್ತರ ಕೊಡ್ತಾರ ಗೊತ್ತಾ ಅವರು ಪ್ರಮಾಣಗಳನ್ನೇ ಸಾಧನವಾಗಿಟ್ಟುಕೊಂಡು ತತ್ವ ವಿಚಾರಕ್ಕೆ ಹೊರಟಿದ್ದರು ವೇದಾಂತ ಹೇಳಿದ ನಿಮ್ಮ ವಿಚಾರದಿಂದ ತತ್ವ ಗೊತ್ತಾಗಲ್ಲ ಅದರಲ್ಲಿ ದೊಡ್ಡ ತಪ್ಪಿದೆ ಅವ ಅನುಭವ ದೃಷ್ಟಿಯ ಇಟ್ಕೊಳ್ಳಬೇಕೇ ಹೊರತು ಅವಸ್ಥಾಂತರ್ಗತವಾದ ಪ್ರಮಾಣ ದೃಷ್ಟಿಯಲ್ಲ ಇದು 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 ಹೇಳಿದ್ದರೆ ಅವರೇನು ಹೇಳ್ತಾರೋ ಗೊತ್ತಾ ಅವರಲ್ಲಿ ಸಮರ್ಪಕವಾದ ಉತ್ತರವು ದೊರೆಯುವುದಿಲ್ಲ ಮತ್ತು ಏನು ಹೇಳ್ತಾರೆ ಅವರು ಇದು ಅತಿಪ್ರಶ್ನೆ ಎಂದು ನಾವು ಮಾಡಿರುವ ಪ್ರಶ್ನೆ ಅತಿ ಪ್ರಶ್ನೆ ಅತಿ ಏನು ಅಂದ್ರೇನು ಯು ಆರ್ ಟಾಕಿಂಗ್ ಟು ಮಚ್ ಅತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅತಿ ಅತಿಯಾಗಿ ಅಂದರೆ ಏನು ಒಂದು ಯಾವ ವಿಷಯವನ್ನು ಯಾವ ಹಂತದಲ್ಲಿ ನೋಡಬೇಕೋ ಅದನ್ನು ಮೀರಿ ಮಾತಾಡುವುದು ಪ್ರೌಢಿವಾದದಿಂದ ಒಂದು ಬಗೆಯಾದ ಕುತರ್ಕದಿಂದ ಮಾತಾಡುವುದು ಅದರಿಂದ ಅತಿ ಪ್ರಶ್ನೆ ಎಂದು ಹಾಗೆ ಪ್ರಶ್ನೆ ಮಾಡುವುದು ಅತಿಪ್ರಶ್ನೆ ಏಕೆ ಅತಿಪ್ರಶ್ನ ಸಿ ಅವರೇನು ಹೇಳ್ತಾರೆ ಪ್ರಮಾಣಗಳಿಂದ ಪರಿಶೀಲನೆ ಮಾಡಬೇಕೆಂಬ ಮೂಲ ನಿಯಮವನ್ನು ಒಪ್ಪಿಕೊಳ್ಳದಿದ್ದರೆ ಯಾವ ತತ್ವವು ನಿರ್ಧಾರವಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ ನೋಡಿ ಇದು ಪ್ರಶ್ನೆ ಏಕೆಂದರೆ ಪ್ರಮಾಣಗಳಿಂದಲೇ ಯಾವುದನ್ನಾದರೂ ಗಮನಿಸಿ ನಾವು ತಿಳ್ಕೊಳ್ಳಬೇಕು ನೀವು ಯಾವುದರಿಂದ ಗಮ ಸಪೋಸಿಂಗ್ ನಾವೊಂದು ಟಾರ್ಚ್ ಲೈಟ್ನಿಂದ ನೋಡಬೇಕು ಎಂದು ಟಾರ್ಚ್ ಲೈಟ್ ತಪ್ಪಿದೆ ಅಂದರೆ ಈಗೇನು ಮಾಡಬೇಕು ಕ್ಯಾಮರಾದಿಂದ ಫೋಟೋ ತೆಗೆದು ಬರ್ತೀವಿ ಅಂದರೆ ನಿಮ್ಮ ಕ್ಯಾಮರಾನೇ ತಪ್ಪಿದೆ ಅಲ್ಲಿ ಫೋಟೋ ಸರಿಯಾಗಿ ತೆ ತೆರಿಯಲ್ಲ ಒಂದಕ್ಕೂ ಒಂದು ಆಗಿಬಿಡ್ತದೆ ಇನ್ನೊಂದು ಫೋಟೋ ಮಾಡ್ತದೆ ಅಂದ್ರೇನು ಏನು ಮಾಡಬೇಕು ತಪ್ಪಾಗ್ತದಲ್ಲವೇ ಆದ್ದರಿಂದ ಪ್ರಮಾಣಗಳ ಕುರಿತೇ ಅವು ಎಷ್ಟರ ಮಟ್ಟಿಗೂ ಸರಿಯಾಗಿದೆಯೋ ಎಷ್ಟರ ಮಟ್ಟಿಗೂ ತಪ್ಪೋ ಗೊತ್ತಾಗ್ತಾ ಇಲ್ಲ ಅದರಿಂದ ಪ್ರಮಾಣಗಳನ್ನೇ ನಂಬಕ್ಕಾಗಲ್ಲ ಎಂದು ಹೇಳಿಬಿಟ್ಟರೆ ಅಂದು ನಾವು ಆಕ್ಷೇಪ ಮಾಡಿದ್ದರೆ ಅವರು ಏನು ಉತ್ತರ ಕೊಡ್ತಾರೆ ಅವರಿಗೆ ಉತ್ತರವೇ ಇಲ್ಲ ಏನು ಹೇಳ್ತಾರ ಗೊತ್ತಾ ಓ ಯು ಆರ್ ಟಾಕಿಂಗ್ ಟು ಮಚ್ ನೀವು ಅತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಏಕಪ್ಪ ನಾನೇಕೆ ಅತಿಯಾಗಿ ಮಾಡ್ತಾ ಇದ್ದೀನಿ ಏಕೆಂದರೆ ಪ್ರಮಾಣವನ್ನು ಒಂದು ಅಳತೆ ಒಪ್ಪದಿದ್ದರೆ ವಿಚಾರವೇ ಮಾಡುವುದು ಹೇಗೆ ಅದರಿಂದ ನಾವು ಪ್ರಮಾಣಗಳನ್ನು ಒಪ್ತೀವಿ ನೋಡಿ ವಿಚಾರ ಮಾಡುವುದು ಬೇಕು ನಿಜ ಆದರೆ ನಾವು ಹೇಳ್ತಾನೇ ಇದ್ದೀವಿ ಪ್ರಮಾಣಗಳ ಕುರಿತು ಸಂದೇಹ ಬರುತ್ತಾ ಇದೆ ಕಣ್ಣಿನಿಂದ ತಿಳಿಸಿದ್ದು ಹೌದೋ ಅಲ್ಲವೋ ಎನ್ನುವುದು ಏಕೆ ಗೊತ್ತು ತರ್ಕದಿಂದ ವಾದಿಸಿದ್ದರೆ ನಿಮ್ಮ ತರ್ಕನೇ ತಪ್ಪಾಗಬಹುದೇ ಗೊತ್ತಾಗಲ್ಲ ಶ್ರುತಿಯನ್ನಿಟ್ಟುಕೊಂಡರೆ ನೀವು ಯಾವ ವಾಕ್ಯವನ್ನು ಏನಿಂದ ಅರ್ಥ ಮಾಡಿಕೊಂಡಿದ್ದರೋ ಗೊತ್ತಾಗಲ್ಲ ಕೆಲವು ಪುಸ್ತಕಗಳು ತಪ್ಪು ಪುಸ್ತಕಗಳಿವೆ ಮತ ಹೆಸರಿನಿಂದ ಅಪೌರುಷೇಯ ಹೆಸರಿನಿಂದ ತಪ್ಪು ಪುಸ್ತಕಗಳು ಬರುತ್ತಾ ಇವೆ ಹಾಗೆ ನೋಡಿದ್ದರೆ ಆ ಪುಸ್ತಕಗಳೇ ಬ್ರೇನ್ ವಾಶ್ ಮಾಡಿಬಿಡ್ತವೆ ಅದರಿಂದ ತತ್ವನಿರ್ಣಯ ಆಗುವುದು ಹೇಗೆ ಇದು ಅತಿ ಪ್ರಶ್ನೆ ಎಂದು ಪ್ರಮಾಣಗಳಿಂದ ಪರಿಶೀಲನೆ ಮಾಡಬೇಕೆನ್ನುವುದು ಮೂಲ ನಿಯಮ ಇದನ್ನು ಒಪ್ಪಿಕೊಳ್ಳದಿದ್ದರೆ ಯಾವ ತತ್ವವನ್ನು ನಿರ್ಧರಿಸಕ್ಕಾಗಲ್ಲ ಅಲ್ಲವೇ ಇದು ಅವರ ಪ್ರಶ್ನೆ ಒಪ್ಪಿಕೊಳ್ಳದಿದ್ದರೆ ಯಾವ ತತ್ವವು ನಿರ್ಧ ಅದರಿಂದ ಪ್ರಮಾಣಗಳನ್ನೇ ಒಪ್ಪಬೇಕು ಪ್ರಮಾಣಗಳನ್ನು ಪ್ರಶ್ನೆ ಮಾಡಿದ್ದರೆ ಈಗ ಏನು ಮಾಡ್ತೀವಿ ಯಾರೋ ಒಬ್ಬರನ್ನು ಸಾಕ್ಷ್ಯ ತಂದಿದ್ದೀವಿ ಆ ಸಾಕ್ಷನೇ ಸರಿಯಾದನೋ ಅಲ್ಲವೋ ಅವ್ರಿಗಿನ್ನೊಬ್ಬರು ಸಾಕ್ಷನನ್ನು ತರಬೇಕು ಏಕೆ ಅವನೇ ಸರಿಯಾಗಿಲ್ಲ ಎಂದು ಅನ್ನಿಸಿದ್ದರೆ ಪ್ರಯೋಜನವು ಹೇಗೆ ಆ ಸ ಈ ಸಾಕ್ಷ್ಯನೂ ನಂಬಕ್ಕಾಗಲ್ಲ ಯಾಕಂದರೆ ಸುಳ್ಳು ಹೇಳ್ತಾನೆ ಮೋಸ ಮಾಡ್ತಾನೆ ಮೋಸ ಮಾಡ್ತಾನೆ ಅದರಿಂದ ಅವರು ನಂಬಕ್ಕಾಗಲ್ಲ ಯಾವುದನ್ನು ನೀವು ಅಳತೆಯಂದು ಇಟ್ಕೊಂಡಿದ್ದೀರೋ ಆ ಅಳತೆನೇ ತಪ್ಪಿದ್ದರೆ ನಮಗೆ ಒಂದು ಕಿಲೋ ಬೇಕು ಎಂದು ಹೇಳಿದೆ ಒಂದು ಐದು ಕಿಲೋನೋ ಒಂದು ಐದು ಕಿಲೋ ಬೇಕು ಎಂದು ಅವನೊಂದು ಅಳತೆ ವಸ್ತು ತಂದ ಹಾಂ ಇದರಿಂದ ಅಳತೆ ಮಾಡಿ ಇದು ಸರಿಯಾಗಿದೆ ಇದು ಒಂದು ಕಿಲೋ ಮೆಜರ್ ಅವರು ಸ್ವಲ್ಪ ಟ್ರೆಸ್ಟ್ ಮಾಡಿ ಇದು ಎಲ್ಲಿಂದ ತಂದಿದ್ದೀರಿ ಅಂತ ಈಗೋ ಅವರಿದ್ದಾರೆ ನೋಡಿ ಆಗೋ ಅಲ್ಲಿ ಅಂಗಡಿ ಇದೆ ಅವರಿಂದ ತಂದೆ ಅಂತ ಅದು ನಂಬಕ್ಕಾಗಲ್ಲಪ್ಪ ಅವರೇ ಎಷ್ಟೋ ಸಲ ತಪ್ಪಿದೆ ಅವರ ಅಂಗಡಿಯಲ್ಲಿರುವ ಅದಕ್ಕೇನು ಹೇಳ್ತಾರೆ ಒಂದು ಮೆಜರಿಂಗ್ ರಾಡ್ ಅಥವಾ ಮೆಜರಿಂಗ್ ಸ್ಟೋನ್ ಇರುತ್ತದೆ ನೋಡಿ ಆ ಸ್ಟೋನನ್ನು ನಾವು ಹಿಂದೆ ನೋಡಿದ್ದೀವಿ ಅದರಲ್ಲಿ ತಪ್ಪಿದೆ ಸರಿಯಾಗಿಲ್ಲ ನೀವು ಯಾವ ಅಳತೆಯಿಂದ ಅಳತೆ ಮಾಡಬೇಕೋ ಆ ಅಳತೆ ಕುರಿತೇ ಸಂದೇಹ ಬಂದರೆ ಏನು ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಪ್ರಮಾಣ ಪ್ರಮಾಣಗಳಲ್ಲೇ ತಪ್ಪಿದ್ದರೆ ಪ್ರಮಾಣಗಳನ್ನು ಹೇಗೆ ನಂಬುವುದಪ್ಪ ಎಂದು ನಾವು ಕೇಳಿದ್ದರೆ ಅವರೇನು ಹೇಳ್ತಾರ ಗೊತ್ತಾ ಓ ಯಾವುದೇ ಒಂದು ಪ್ರಮಾಣ ಒಪ್ಪಲೇಬೇಕು ಒಪ್ಪದಿದ್ದರೆ ನೀವು ವಿಚಾರ ಹೇಗೆ ಮಾಡ್ತೀವಿ ಹೌದು ಪ್ರಮಾಣವೂ ಬೇಕಾಗ್ತದೆ ನಿಜ ಆದರೆ ಯಾವುದೇ ಒಂದು ಎನ್ನುವುದು ಮಾತ್ರ ಸರಿಯಾಗಿಲ್ಲ ಯಾವುದೇ ಆಗಲಿ ಯಾವುದೇ ಒಂದು ಪ್ರಮಾಣ ಅಂದರೆ ಸಾಕು ಪ್ರಮಾಣ ಬೇಕು ಎಂದು ನಿಯಮದಿಂದ ಯಾವುದೇ ಒಂದು ಕೊಟ್ಟು ಬಿಡ್ತೀರಾ ಏನು ಯಾವುದೇ ಒಂದು ಕೊಟ್ಟು ಕೊಟ್ಟುಬಿಟ್ರೆ ಅದು ಪ್ರಮಾಣ ಹೇಗೆ ಆಗ್ತದೆ ಆದ್ದರಿಂದ ಅವರೇನು ಹೇಳ್ತಾರೆ ಇದು ಸರಿಯಾಗಿ ತೋರುವುದಿಲ್ಲ ಏಕೆಂದರೆ ಒಬ್ಬರು ಪ್ರಮಾಣದಿಂದ ನೋಡಿ ನಿಶ್ಚಯಿಸಿದ್ದನ್ನೇ ಮತ್ತೊಬ್ಬರು ತಪ್ಪೆಂದು ತೋರಿಸಿಕೊಡುತ್ತಾರೆ ಈ ಕಾಲದಲ್ಲಿ ನೋಡ್ತಾ ಇದ್ದೀವಲ್ಲ ಜರ್ನಲಿಸ್ಟ್ ಹೋಗ್ತಾರೆ ಒಬ್ಬ ನೋಡಿ ಒಂದು ಹೇಳಿದ್ದರೆ ಇನ್ನೊಬ್ಬರು ಇನ್ನೊಂದು ಹೇಳ್ತಾನೆ ಒಬ್ಬ ಗುರುಗಳು ಒಂದು ಹೇಳಿದ್ದರೆ ಇನ್ನೊಬ್ಬ ಗುರುಗಳು ಇನ್ನೊಂದು ಬಗೆ ಹೇಳ್ತಾರೆ ಒಬ್ಬ ಪುಸ್ತಕ ಒಂದು ಹೇಳಿದರೆ ಇನ್ನೊಂದು ಪುಸ್ತಕ ಇನ್ನೊಂದು ಹೇಳ್ತದೆ ಮರಿ ಇದರಲ್ಲಿ ಯಾವ ಪುಸ್ತಕವನ್ನು ನಂಬಬೇಕು ಯಾವ ವ್ಯಕ್ತಿಯನ್ನು ನಂಬಬೇಕು ಕಷ್ಟವಾಗುತ್ತದೆ ಅಸಂಭವವಾಗುತ್ತದೆ ಅದರಿಂದ ನೋಡಿ ಏಕೆಂದರೆ ಒಬ್ಬರು ಪ್ರಮಾಣದಿಂದ ನೋಡಿ ನಿಶ್ಚಯಿಸಿದ್ದನ್ನೇ ಮತ್ತೊಬ್ಬರು ತಪ್ಪೆಂದು ತೋರಿಸಿಕೊಡುತ್ತಾರೆ ಅಂದರೆ ಅರ್ಥವೇನು ಪ್ರಮಾಣವು ಅನಿಶ್ಚಿತವಾಯಿತು ಎಂದರ್ಥ ಪ್ರಮಾಣವು ಒಂದು ಒಬ್ಬರು ಪ್ರಮಾಣವನ್ನು ಬಳಸಿ ನೋಡಿದ್ದರೆ ಇನ್ನೊಬ್ಬರು ಅದೇ ಪ್ರಮಾಣದಿಂದ ಇನ್ನೊಂದು ಬಗೆ ಹೇಳಿದ್ದರೆ ಬರೀ ಪ್ರಮಾಣವು ಸರಿಯಾಗಿ ಹೇಳುತ್ತಾ ಇಲ್ಲವೇನು ಒಂದೊಂದು ಒಂದು ಸಲ ಒಂದು ಹೇಳ್ತದೆ ಇನ್ನೊಂದು ಸಲ ಇನ್ನೊಂದು ಹೇಳ್ತದೆ ಹೀಗೆ ಪ್ರಮಾಣವೇ ಫ್ಲಕ್ಚುವೇಟ್ ಆಗುತ್ತಾ ಇದ್ದರೆ ನಂಬುವುದು ಹೇಗೆ ಅಲ್ಲ ಪ್ರಮಾಣ ಕುರಿತು ಆಲ್ವೇಸ್ ಈ ಪ್ರಾಬ್ಲಮ್ ಇರುತ್ತದೆ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಶಬ್ದ ಪ್ರಮಾಣ ಶಬ್ದ ಪ್ರಮಾಣ ಇಟ್ಕೊಂಡು ನಾವು ಇಟ್ಕೊಳ್ಳೋಣ ಉಪನಿಷತ್ತು ಇಟ್ಕೊಳ್ಳೋಣ ಉಪನಿಷತ್ತಿಗೆ ಒಬ್ಬರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಇನ್ನೊಬ್ಬರು ಇನ್ನೊಂದು ವ್ಯಾಖ್ಯಾನ ಮಾಡಿ ಇದೇ ಉಪನಿಷತ್ತಿನ ಅರ್ಥ ಎಂದು ಹೇಳ್ತಾರೆ ನೀವು ಶಬ್ದ ಪ್ರಮಾಣವನ್ನು ಇಟ್ಟುಕೊಂಡರೆ ಅದೇ ಉಪನಿಷತ್ತು ಮಂತ್ರಕ್ಕೆ ಬಗೆ ಬಗೆ ಜನರು ಬಗೆಬಗೆ ಅರ್ಥಗಳನ್ನು ಕೊಟ್ಟರೆ ಈ ಅರ್ಥಗಳಲ್ಲಿ ಯಾವುದು ಕರೆಕ್ಟ್ ಎಂದು ಹೇಗೆ ಅರ್ಥಗಳಲ್ಲಿ ಯಾವ ಅರ್ಥ ಸರಿಯಾಗಿದೆ ಎಂದು ಹೇಗೆ ನಿಶ್ಚಯ ಮಾಡಬೇಕು ಕಷ್ಟ ಆದ್ದರಿಂದ ಪ್ರಮಾಣದಲ್ಲಿ ಈ ತೊಂದರೆ ಇರುತ್ತದೆ ಅವಸ್ಥಾನುಭವದಲ್ಲಿ ಈ ತೊಂದರೆ ಇಲ್ಲ ಏಕೆಂದರೆ ಪ್ರಮಾಣವನ್ನು ಸಂದೇಹ ಮಾಡಬಹುದು ಅನುಭವವನ್ನು ಸಂದೇಹ ಮಾಡುವಕ್ಕೆ ಚಾನ್ಸ್ ಇಲ್ಲ ಅಲ್ಲವೇ ಆದ್ದರಿಂದ ಪ್ರಮಾಣ ಅನಿಶ್ಚಿತಂ ಅದರಿಂದಲೇ ಅದು ಮತಭೇದಕ್ಕೆ ಕಾರಣ ಅದೇ ಉಪನಿಷತ್ತು ಮೇಲೆ ಅದ್ವೈತ ಅರ್ಥ ಅದ್ವೈತ ತಾತ್ಪರ್ಯ ಬಂದಿದೆ ವಿಶಿಷ್ಟಾದ್ವೈತ ಬಂದಿದೆ ಅದ್ವೈತ ಬಂದಿದೆ ನಿಂಬಾರ್ಕ ವಲ್ಲಭ ಚೈತನ್ಯ ಸ್ವಾಮಿನಾರಾಯಣ ಇತ್ಯಾದಿ ಅನೇಕ ತಮ್ಮ ಸಂಪ್ರದಾಯಗಳು ಬಂದು ಅದೇ ಉಪನಿಷತ್ತುಕ್ಕೆ ಬಗೆ ಬಗೆ ತಾತ್ಪರ್ಯನ್ನು ನಿಶ್ಚಯ ಮಾಡಿದ್ದರೆ ಆ ಉಪನಿಷತ್ತನ್ನು ಹೇಗೆ ನಂಬಕ್ಕಾಗ್ತದೆ ಇಫ್ ಇ ಎ ಪರ್ಸ್ ಇಫ್ ಎ ಸ್ಟೇಟ್ಮೆಂಟ್ ಕೆನ್ ಗಿವ್ ಮೆನಿ ಮಲ್ಟಿಪಲ್ ಮೀನಿಂಗ್ಸ್ ಆ್ಯಂಡ್ ಕಾಂಟ್ರಡಿಕ್ಟರಿ ಮೀನಿಂಗ್ಸ್ ಯಾವ ಮೀನಿಂಗು ಈ ವಾಕ್ಯದ ನಿಜವಾದ ಅರ್ಥ ಯಾವುದು ಈ ಎರಡು ಎರಡು ಅರ್ಥಗಳಲ್ಲಿ ಯಾವುದು ಎಂದರೆ ಹೇಗೆ ನಿಶ್ಚಯ ಅದು ಸರಿ ಅನಿಸುತ್ತದೆ ಇದು ಸರಿ ಅನಿಸುತ್ತದೆ ಮರಿಗಿನ ತೀರ್ಮಾನ ಮಾಡೋಕ್ಕಾಗಲ್ಲ ಆದ್ದರಿಂದ ಪ್ರತ್ಯಕ್ಷಗಳು ತಿಳಿಸಿದ್ದರಲ್ಲಿ ತಿಳಿಸಿದ್ದ ವಿಷಯದಲ್ಲೇ ಸಂದೇಹಕ್ಕೆ ವಿರೋಧಕ್ಕೆ ಕಾಂಟ್ರಡಿಕ್ಷನ್ಗೆ ಅವಕಾಶ ಇದೆ ಅದರಿಂದ ಹೇಗೆ ಒಪ್ಪಕ್ಕಾಗ್ತದೆ ಒಪ್ಪಕ್ಕಾಗಲ್ಲ ಅಲ್ಲವೇ ಅಂಥ ಸಂದರ್ಭದಲ್ಲಿ ತರ್ಕವು ಸರಿಯಾಗಿರುವುದಿಲ್ಲ ಎಂದು ಪ್ರಮಾಣವಾದಿಗಳು ಹೇಳಬಹುದು ಈಗ ಆವಾಗ ಪ್ರಮಾಣವಾದಿಗಳು ಏನು ಹೇಳ್ತಾರೆ ಅಂದರೆ ಸಿ ಆ ಸಂದರ್ಭದಲ್ಲಿ ಪ್ರಮಾಣ ತಪ್ಪಿಲ್ಲ ಆ ಪ್ರಮಾಣದ ಡೇಟಾ ಸಿಕ್ಕಿದ ನಂತರ ಪ್ರಾಸೆಸ್ ಮಾಡುವಾಗ ಪ್ರಮಾಣವನ್ನು ಮೊದಲು ಇಂದ್ರಿಯಗಳಿಂದ ಪ್ರಮಾಣ ಏನು ಡೇಟಾ ಸಿಗ್ತದೆ ಡೇಟಾ ಅಂದರೆ ತೋರುವ ಪದಾರ್ಥಗಳು ಅನುಭವಗಳು ಈ ಅನುಭವಗಳೆಲ್ಲ ಪ್ರತ್ಯಕ್ಷದಿಂದ ಗೊತ್ತಾಗುವ ಅನುಭವಗಳನ್ನು ಒಂದು ಕಡೆ ಸೇರಿಸಿ ವಿಶ್ಲೇಷಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಇವರು ಹೇಳ್ತಾರೆ ತರ್ಕವು ಅಂಥ ಸಂದರ್ಭದಲ್ಲಿ ತರ್ಕವು ಸರಿಯಾಗಿರುವುದಿಲ್ಲ ಎಂದು ಪ್ರಾಮಾಣ್ಯವಾದಿಗಳು ಹೇಳಬಹುದು ಅವರು ಹೇಳ್ತಾರೆ ನೀವು ಪ್ರಮಾಣ ತಪ್ಪು ಹೇಳ್ತಾ ಇದ್ದೀರಲ್ಲ ತಪ್ಪು ಪ್ರಮಾಣದಿಲ್ಲ ಪ್ರಮಾಣದಲ್ಲಿಲ್ಲ ತಪ್ಪು ಮಾಡಿದ್ದಾರೆ ಅಷ್ಟೇ ಅಷ್ಟೇ ಹೊರತು ನಾವು ಹೇಳಿದ್ದು ಕರೆಕ್ಟೇ ಅಂತ ಹೀಗೆ ಮಾಡಿದ್ದರೆ ಸರಿಯಾಗುವುದಿಲ್ಲ ಎಂದು ಪ್ರಮಾಣವಾದಿಗಳು ಹೇಳಬಹುದು ಆದರೆ ಇಂಥ ಸಂದರ್ಭಗಳಲ್ಲಿ ಪ್ರಮಾಣ ದೋಷದಿಂದ ಅನಿಶ್ಚಯವಾಯಿತೋ ಅಂದರೆ ಪ್ರಮಾಣ ದೋಷದಿಂದ ಅಭಿಪ್ರಾಯ ಭೇದವಂತೋ ತರ್ಕ ದೋಷದಿಂದಲೂ ಅನಿಶ್ಚಯವಾಯಿತು ಎಂಬುದನ್ನು ಹೇಗೆ ಗೊತ್ತುಪಡಿಸಬೇಕು ಅಲ್ಲವೇ ಪ್ರಮಾಣವೇ ತಪ್ಪಾಯಿತಾ ಅಥವಾ ಪ್ರಮಾಣವು ತೋರಿಸಿಕೊಟ್ಟಿರುವ ಡೇಟಾಯನ್ನು ವಿಶ್ಲೇಷಣೆ ಮಾಡುವಾಗ ಅನಲೈಸಿಸ್ ಮಾಡುವಾಗ ನಮ್ಮ ಅನುಮಾನ ಪ್ರಮಾಣ ನಮ್ಮ ತರ್ಕ ಮಾಡುವುದೇ ತಪ್ಪಾಯಿತೋ ಹೇಗೆ ಆದ್ದರಿಂದ ಸ್ವಾಮೀಜಿ ಹೇಳಿದ್ದಾರೆ ಯಾವುದು ಸಂದೇಹಕ್ಕೆ ಎಡವನ್ನು ಕೊಡುತ್ತದೋ ಸಂದೇಹಕ್ಕೆ ಅವಕಾಶವನ್ನು ಕೊಡುತ್ತದೋ ಮತ್ತೆ ವಿರುದ್ಧ ಅಭಿಪ್ರಾಯಗಳಿರುತ್ತವೋ ಅದು ಪ್ರಮಾಣವಾಗಲ್ಲ ಪ್ರಮಾಣ ಕುರಿತ ಸಂದೇಹ ಬಂದರೆ ಪ್ರಮಾಣಗಳನ್ನು ಹೇಗೆ ವಿಚಾರ ಮಾಡ್ತೀವಿ ಆದರೆ ಇದು ನೋಡಿ ತರ್ಕದೋಷದಿಂದ ನಿಶ್ಚಯವಾಯಿತೋ ಎಂಬುದನ್ನು ಹೇಗೆ ಗೊತ್ತುಪಡಿಸಬೇಕು ಅಂದರೆ ಪ್ರಮಾಣ ದೋಷದಿಂದ ಅಭಿಪ್ರಾಯ ಭೇದ ಬಂತು ಒಂದು ನಿಶ್ಚಯ ಮಾಡೋಕ್ಕಾಗುತ್ತಾ ಇಲ್ಲವಾ ಅಥವಾ ತರ್ಕದೋಷದಿಂದ ನಿಶ್ಚಯವಾಗ್ತಾ ಇಲ್ಲವಾ ಎರಡರಲ್ಲಿ ಯಾವ ತಪ್ಪು ಹೇಳುವುದು ಕಷ್ಟ ಎಂಬ ಪ್ರಶ್ನೆಯು ಆಗಲೂ ಉಳಿದುಕೊಳ್ಳುತ್ತದೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಆದರೆ ಅವಸ್ಥಾತ್ರಯದಲ್ಲಿ ಅನುಭವ ದೃಷ್ಟಿಯ ಹೇಳುವುದರಿಂದ ಈ ಇಂದ್ರಿಯ ದೋಷ ಮನೋ ದೋಷಗಳಿಗೆ ಅವಕಾಶವಿಲ್ಲ ಅವಸ್ಥಾತ್ರಯದಿಂದ ನೇರಾಗಿ ಅನುಭವದೃಷ್ಟ್ಯಾ ನೋಡ್ತೀವಿ ಆದ್ದರಿಂದ ಎಂಬ ಪ್ರಶ್ನೆಯು ಆದರೆ ಅವಸ್ಥಾತ್ರಯ ವಾದದಲ್ಲಿ ಈ ಕಷ್ಟವಿರುವುದಿಲ್ಲ ಅವಸ್ಥಾತ್ರಯ ವಾದ ಇಟ್ಕೊಂಡರೆ ನಿಮಗೆ ಇಷ್ಟುವರೆಗೂ ಎದ್ದು ಎದ್ದಿರುವ ಪ್ರಶ್ನೆಗಳು ಇಲ್ಲಿ ಇರುವುದಿಲ್ಲ ಏಕೆಂದರೆ ಮೊರವರು ಪ್ರಮಾಣದಿಂದ ಸಿದ್ಧವಾಗಿರುವುದೇ ಪರಮಾರ್ಥವೆಂದು ಹೇಳುವುದರೂ ಕೂಡ ಪ್ರಮಾಣದಿಂದಾಗುವ ಅನುಭವಕ್ಕೆ ಬೆಲೆಯನ್ನು ಕೊಡಲೇ ಬೇಕಾಗಿರು ಕೊಡಲೇಬೇಕಾಗಿರುತ್ತದೆ ಓಕೆ ಇನ್ನೊಂದೇನೆಂದರೆ ಪ್ರಮಾಣದಿಂದಲೇ ಒಂದು ಸ ಸತ್ಯ ಒಂದು ವಾಸ್ತವಿಕ ಇದು ಸತ್ಯವೋ ಅಲ್ಲವೋ ಇದು ನಿಜವಾಗಿದೆಯೋ ಅಲ್ಲವೋ ಅಂತ ತೀರ್ಮಾನವಾಗುತ್ತದೆ ಪ್ರಮಾಣಗಳಿಂದಲೇ ಒಂದು ವಸ್ತುವಿನ ತತ್ವ ತೀರ್ಮಾನವಾಗುವುದಾದರೆ ಹೇಳುವವರು ಕೂಡ ಪ್ರಮ ಅಂದರೆ ಹಾಗೆ ಹೇಳುವವರು ಆಲ್ಸೋ ಏನು ಅವರು ಅನುಭವಕ್ಕೆ ಬೆಲೆ ಕೊ ಪ್ರಮಾಣ ಪ್ರಮಾಣ ಎಂದು ಬಾಯದಿಂದ ವಾದಿಸಿದ್ದರೂ ಮತ್ತೆ ಅನುಭವಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅವರು ಅಂದರೆ ಅರ್ಥವೇನು ಅಂದರೂ ಒಪ್ಪಿಕೊಂಡಂತೆ ಆಯಿತು ಪ್ರಮಾಣವೇ ಪ್ರಧಾನ ಎಂಬುದು ಎಲ್ಲರೂ ಒಪ್ಪಿಕೊಂಡಂತೆ ಆಯಿತು ಅವಸ್ಥಾತ್ರಯದಲ್ಲಿ ಈ ಕಷ್ಟವಿರುವುದಿಲ್ಲ ಮೋರವರು ಪ್ರಮಾಣದಿಂದ ಸಿದ್ಧವಾಗಿರುವುದೇ ಪರಮಾರ್ಥವೆಂದು ಹೇಳುವವರು ಕೂಡ ಅವರೇನು ಮಾಡಿದ್ದಾರೆ ಪ್ರಮಾಣದಿಂದ ಆಗುವ ಸಿ ಪ್ರಮಾಣದಿಂದ ವಿಚಾರ ಮಾಡಬೇಕೆನ್ನುವರು ಆಲ್ಸೋ ಪ್ರಮಾಣದಿಂದ ಆಗುವ ಅನುಭವಕ್ಕೆ ಕೊಟ್ಟರು ಮತ್ತೆ ಅನುಭವಕ್ಕೆ ಬಂದರು ಶ್ರುತಿ ಎಂದು ಹೇಳುವವರು ಮತ್ತೆ ಅನುಭವಕ್ಕೆ ಬಂದರು ಪ್ರತ್ಯಕ್ಷಾದಿ ಪ್ರಮಾಣ ಹೇಳುವವರು ಅನುಭವಕ್ಕೆ ಬಂದರು ಯಾರೇ ಬರಲಿ ಮತ್ತೆ ಅನುಭವವನ್ನೇ ಇಟ್ಕೊಳ್ಳಬೇಕು ಇದು ಸಿದ್ಧಾಂತಿ ಉತ್ತರ ಓಕೆ ತ ತರ್ಕದೋಷ ಓಕೆ ಎಂಬ ಪ್ರಶ್ನೆಯು ಆಗಲು ಉಳಿದುಕೊಳ್ಳುತ್ತದೆ ಆದ್ದರಿಂದ ಪ್ರಮಾಣಗಳಿಗೂ ತಳಗಟ್ಟಾಗಿರುವ ತಳ ತಳ ತಳಗಟ್ಟಾಗಿರುವ ಅನುಭವವನ್ನು ಓ ಪ್ರಮಾಣಕ್ಕೆ ತಲೆಗಟ್ಟು ಅಂದರೆ ಓ ತಲಕಟ್ಟ ನಾವು ತಲಕಟ್ಟು ಹೇಳ್ತೀವಿ ತೆಲುಗಿನಲ್ಲಿ ಅದು ಬೇರೆನಾ ತಲಕಟ್ಟು ತಲಕಟ್ಟು ಅಂದರೆ ಬೇರೆ ಈ ತಲೆಗಟ್ಟು ಅಂದರೆ ತಳಹದಿ ಅನಿಸುತ್ತದೆ ಐ ಥಿಂಕ್ ಬೇಸಿಸ್ ಆದ್ದರಿಂದ ಪ್ರಮಾಣಗಳ ತಳಗಟ್ಟಾಗಿರುವ ಅನುಭವವನ್ನು ಮುಖ್ಯವಾಗಿಟ್ಟುಕೊಂಡು ಹೊರಡಬೇಕೆಂಬುದು ಸರ್ವಸಮ್ಮತವಾಗುತ್ತದೆ ಈಗ ಹೇಳ್ತಾ ಇದ್ದಾನೆ ವಾಟ್ ಈಸ್ ಯೂನಿವರ್ಸಲ್ಲಿ ಆಕ್ಸೆಪ್ಟಬಲ್ ಅಂದರೆ ಪ್ರಮಾಣಗಳಿಗೂ ಪ್ರಮಾಣಗಳ ಪ್ರಮಾಣಗಳು ಸಹ ಅನುಭವವನ್ನು ಪ್ರಸ್ತಾವನೆ ಮಾಡುವುದರಿಂದಲೇ ಪ್ರಮಾಣಕ್ಕೆ ಬೆಲ ಏಕೆಂದರೆ ನೀವು ಯಾವುದೇ ವಾದಿಸುವಕ್ಕೆ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ವಾದಿಸ್ ವಾದಿಸುವಕ್ಕೆ ಹೋದರೆ ಪ್ರತಿಯೊಂದು ಕಠಿಣವಾದ ಐಡಿಯಕ್ಕೆ ಕ್ಲಿಷ್ಟವಾದ ಐಡಿಯಾಗೆ ಏನು ಕೊಡಬೇಕು ದೃಷ್ಟಾಂತ ಕೊಡಬೇಕಾಗ್ತದೆ ದೃಷ್ಟಾಂತ ಮೂಲಕ ಸರಳವಾಗಿ ಅರ್ಥವಾಗ್ತದೆ ತಲೆಗಟ್ಟಾಗಿರುವ ಅಂದರೆ ದೃಷ್ಟಾಂತ ಯಾವುದು ಅನುಭವವೇ ಅಂದರೆ ಇಂದ ತೀರ್ಮಾನವಾಗಲ್ಲ ತತ್ವ ಕಷ್ಟವಾಗ್ತದೆ ಆದ್ದರಿಂದ ಮತ್ತು ಇದನ್ನು ತಿಳಿಯುವುದಕ್ಕೆ ಪ್ರಮಾಣವೇನು ಅಂದರೆ ಪ್ರಮಾಣಕ್ಕೆ ಅನುಭವವೇ ಆಧಾರ ಪ್ರಮಾಣವು ಅನುಭವವನ್ನು ಆಧಾರವಾಗಿಟ್ಟುಕೊಂಡೇ ಪ್ರಮಾಣ ಕೆಲಸ ಮಾಡುತ್ತಾ ಇದೆ ಆದ್ದರಿಂದ ತಳಗಟ್ಟ ಪ್ರಮಾಣಗಳಿಗೂ ತಳಗಟ್ಟಾಗಿರುವ ಆಗಿರುವ ಅನುಭವವನ್ನು ಮುಖ್ಯವಾಗಿಟ್ಟುಕೊಂಡು ಹೊರಡಬೇಕೆಂಬುದು ಸರ್ವಸಮ್ಮತವಾಗಿದೆ ದಿಸ್ ಈಸ್ ಆಕ್ಸೆಪ್ಟಬಲ್ ಟು ಆಲ್ ಈ ಅನುಭವವು ಓಕೆ ಇನ್ನೂ ಸ್ವಲ್ಪ ಇದೆ ಹೇಳಲ್ಲ ಒಂದು ಐದು ನಿಮಿಷದಲ್ಲಿ ಹೇಳಿಬಿಡಲ್ಲ ಐ ತಿಂಕ್ ನೆಕ್ಸ್ಟೇ ಪಾಠ ಹೇಳೋಣ ಮೂರನೇ ಪ್ರಶ್ನದಲ್ಲಿ ಮೂರನೇದ ಎರಡನೇ ಎರಡನೇ ಪ್ರಶ್ನೆ ಸಾರಿ ಎರಡನೇ ಪ್ರಶ್ನೆಕ್ಕೆ ಉತ್ತರ ಹೇಳ್ತಾ ಇದ್ದೀವಿ ಅವಸ್ಥಾತ್ರಯ ದೃಷ್ಟಿ ಮಿಕ್ಕ ದೃಷ್ಟಿಗೆ ಏನು ವ್ಯತ್ಯಾಸ ಎನ್ನುವುದು ಮಿಕ್ಕ ಜನರು ಪ್ರಮಾಣ ದೃಷ್ಟಿಗಳನ್ನು ಇಟ್ಕೊಂಡರು ಪ್ರತ್ಯಕ್ಷ ಅನುಮಾನ ಶ್ರುತಿ ಈ ಪ್ರತ್ಯಕ್ಷ ಅನುಮಾನ ಶ್ರುತಿಗಳು ಶ್ರುತಿಗಳು ಆಲ್ಸೋ ಅನುಭವದ ತಳಹದಿ ಇಲ್ಲದಿದ್ದರೆ ಅವು ತಪ್ಪುಗಳಾಗುವ ಚಾನ್ಸ್ ಇದೆ ಅಂದರೆ ಕೊನೆಗೂ ಎಲ್ಲರೂ ಅನುಭವಕ್ಕೂ ಬರಲೇಬೇಕು ಇದು ತೀರ್ ತೀರ್ಮಾನ ಸ್ವಾಮೀಜಿ ಮಾಡುತ್ತಿತ್ತು ಅಲ್ಲವೇ ಅನುಭವವು ಈ ಅನುಭವಗಳಂದರೆ ಯಾವ ಅನುಭವಗಳು ಅನುಭವ ಅಂದರೆ ಜಾಗ್ರತು ಸ್ವಪ್ನ ಸುಷುಪ್ತಿ ಎಂಬ ಅವಸ್ಥೆಗಳಲ್ಲಿಯೂ ಉಂಟಾಗಿರುವುದರಿಂದ ನಮ್ಮ ಅನುಭವ ಮೂರು ಅವಸ್ಥೆಗಳ ರೂಪಗಳಲ್ಲಿ ಅನುಭವ ಇದೆ ಮೂರೂ ಅನುಭವಗಳೇ ಅಂದರೆ ಏನು ಅನು ಒಂದೇ ಅನುಭವ ಮೂರು ವಿಂಗಡವಾಗಿದೆ ಅವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಾವಸ್ಥಾ ಎಂದು ಮೂರ ರೂಪವಾಗಿ ವಿಂಗಡವಾಗಿ ನಮ್ಮ ಅನುಭವ ಇದೆ ಈ ಅನುಭವವು ಎಚ್ಚರ ಕನಸು ನಿದ್ದೆ ಎಂಬ ಮೂರವಸ್ಥೆಗಳಲ್ಲಿಯೂ ಉಂಟಾಗಿರುವುದರಿಂದ ಅನುಭವಕ್ಕೆ ಗೋಚರವಾಗಿರುವ ವಿಷಯದ ನಿಜವನ್ನು ಮತ್ತು ಅನುಭವದ ನಿಜವನ್ನು ಅರಿತುಕೊಳ್ಳುವುದಕ್ಕೆ ಈ ಮೂರು ಅವಸ್ಥೆಗಳನ್ನು ವಿಮರ್ಶೆಗೆ ತೆಗೆದುಕೊಳ್ಳಬಾಕ್ ಬೇಕಾದದ್ದು ಬಾ ಈ ಲ್ಯಾಂಗ್ವೇಜ್ ಸ್ವಾಮೀಜಿ ತಿರುಗಿ ತಿರುಗಿ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಎನಿವೆ ಇವತ್ತಿದು ಸ್ಟಾಪ್ ಮಾಡೋಣ ಈ ಪಾಯಿಂಟು ನಾನು ನೆಕ್ಸ್ಟ್ ನೆಕ್ಸ್ಟ್ ಪಾಠದಲ್ಲೇ ಹೇಳ್ತೀನಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸತ್